Yes, the easiest chapter, sets, relations and functions in first piece of maths. Other than set theory, easiest and easiest. Trigonometric and easy. Some basics last class alli mugisidivi. Iga naavu topic barode adre types of sets alli idivi. ನಿಮ್ಮ ಮೆಟೀರಿಯಲಲ್ಲೇ ನಾನೆಲ್ಲ ರೈಟಿಂಗಲ್ಲಿ ಕೊಟ್ಬಿಟ್ಟಿದ್ದೀನಿ, ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನೀವು ಟೈಪ್ಸ್ ಆಫ್ ಸೆಟ್ಸನ್ನು ಡಿಫೈನ್ ಎಮ್ ಟಿ ಸೆಟ್ ಗಿವನ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಎಮ್ ಟಿ ಸೆಟ್ ಅಂತಂದ್ರು, ವಾಯ್ಡ್ ಸೆಟ್ ಅಂತಂದ್ರು, ಎರಡು ಒಂದೇ. ಡಿನೋಟೆಡ್ ಬೈ ಎಮ್ ಟಿ ಬ್ರಾಕೆಟ್ಸ್ ಆರ್ ಪೈ, ಅದೊಂದು ಮಾತ್ರ ನಾನು ಬರೆದಿಲ್ಲ. ಡಿನೋಟೆಡ್ ಬೈ ಅನ್ನೋದನ್ನು ನಾನು ಬಿಟ್ಟಿದ್ದೀನಿ. ನೀವು ಡೆಫಿನೇಷನ್ ಆದಮೇಲೆ ಫುಲ್ ಸ್ಟಾಪಿಗೆ ಬಿಟ್ಟು ಡಿನೋಟೆಡ್ ಬೈ ಅಂತ ಹಿಂಗೆ ಬರ್ಕೊಳ್ಳಿ ದಯವಿಟ್ಟು. ಎಲ್ಲರಲ್ಲಿ ರಿಕ್ವೆಸ್ಟು, ಆಫ್ಟರ್ ಕಂಪ್ಲೀಷನ್ ಆಫ್ ಡೆಫಿನೇಷನ್ ನಾನೇ ಕೊಟ್ಬಿಟ್ಟಿದ್ದೀನಿ ರೈಟಿಂಗಲ್ಲಿ, ಟೈಪಿಂಗ್ ಟೈಪ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಫುಲ್ ಸ್ಟಾಪಿಗೆ ಬಿಟ್ಟು ಡೆಫಿನೇಷನ್ ಸೆಟ್ ವಾರ್ ವೈಡ್ ಸೆಟ್ ಅಂತಿರೋದ್ರೆ ಫುಲ್ ಸ್ಟಾಪಿಗೆ ಬಿಟ್ಟು ಡಿನೋಟೆಡ್ ಬೈ ಅಂತ ಇದನ್ನು ಬರೀರಿ. ಇದನ್ನು ಮಾತ್ರ ಡಿನೋಟೆಡ್ ಬೈ ಅಂತ ಬರೀಲೇಬೇಕು, ನೀವು ನಾನು ಕೊಟ್ಟಿಲ್ಲ. ಸೊ ಎಕ್ಸಾಂಪಲ್ ಕೂಡ ಅವರೇ ಕೇಳಿದ್ದಾರೆ, ಟೂ ಮಾರ್ಕ್ಸ್ ಕ್ವಶನ್ ಆಗುತ್ತೆ ಅಲ್ಲಿಗೆ. ಡಿಫೈನ್ ಅಂದರೆ ಒನ್ ಮಾರ್ಕ್, ಅದಕ್ಕೆ ಎಕ್ಸಾಂಪಲ್ ಕೊಟ್ಟರೆ ಒನ್ ಮಾರ್ಕ್. ಆ ಎಕ್ಸಾಂಪಲ್ಲು ಸುಮ್ಮನೆ ಈ ಥರ ಫ್ಲವರ್ ಬ್ರ್ಯಾಕೆಟ್ ಬರೆದು ಬಿಟ್ಬಿಡ್ಬಾರ್ದು, ದಿಸ್ ಇಸ್ ಎಮ್ ಟಿ ಸೆಟ್ ಅಂತ. ಅದನ್ನು ನಾವು ರೋಸ್ಟರ್ ಫಾರಮಲ್ಲಿ ಮತ್ತು ಸೆಟ್ ಬಿಲ್ಡರ್ ಫಾರಮಲ್ಲಿ ಎರಡರಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ರೆಡಿ ಇರಬೇಕು, ಅವಾಗ ಮಾತ್ರ ಅದು ಕರೆಕ್ಟ್ ಎಕ್ಸಾಂಪಲ್. ಕೆಲವರು ಎಮ್ ಟಿ ಸೆಟ್ ಅಂದ ತಕ್ಷಣ ಸೆಟ್ಸ್ ಒಳಗಡೆ ಏನು ಎಲಿಮೆಂಟ್ ಇರಬಾರ್ದು, ಸೆಟ್ಸ್ ಒಳಗೆ ಏನು ಎಲಿಮೆಂಟ್ಸ್ ಇರಬಾರ್ದು ಅಂತ ಹಿಂಗೆ ಬರೆದು ಬಿಡ್ತಾರೆ. ಹಿಂಗೆ ಬರೆದು ಬಿಟ್ಟಮೇಲೆ ಅದು ರೋಸ್ಟರ್ ಫಾರ್ಮಲ್ಲಿ ಹೆಂಗೆ ಬರೀತೀಯಾ, ಐ ಮೀನ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೆಂಗೆ ಬರೀತೀಯಾ? ರೋಸ್ಟರ್ ಫಾರ್ಮಲ್ಲೇನೋ ನಥಿಂಗ್ ಎಲಿಮೆಂಟ್ ಇಸ್ ರಿಟರ್ನ್ ಇನ್ ಸೈಡ್ ದ ಝೀರೋ. ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ ಹೇಳೋಕ್ಕಾಗಲ್ಲ. ಅಲ್ಲಿಗೆ ನಿನ್ನ ಎಕ್ಸಾಂಪಲ್ ಕರೆಕ್ಟಾಗಿದೆ ಅಂತಂದರೆ ಅದು ರೋಸ್ಟರ್ ಫಾರಮ್ ಮತ್ತು ಸೆಟ್ ಬಿಲ್ಡರ್ ಫಾರಮ್ ಎರಡರಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದ್ದರೆ ಅದು ಕರೆಕ್ಟ್ ಸೂಟಬಲ್ ಎಕ್ಸಾಂಪಲ್ ಫಾರ್ ಎಮ್ ಟಿ ಸೆಟ್. ಅದಕ್ಕೆ ನಾನು ಕೆಳಗಡೆ ಏನು ಮಾಡಿದ್ದೀನಿ, ಎಕ್ಸ್ ಇಸ್ ಎ ಈವನ್ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ ಟು, ಇಟ್ ಇಸ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಬಟ್ ನಾಟ್ ಮೀನಿಂಗ್ಲೆಸ್. ಮೀನಿಂಗ್ಫುಲ್ ಇರಬೇಕು, ಎಲಿಮೆಂಟ್ಸ್ ಸಿಗಬಾರ್ದು. ಪ್ರೈಮ್ ನಂಬರ್ಸು ಈವನ್ ಬರೋದೇ ಇಲ್ಲ ಟೂ ಬಿಟ್ಟರೆ, ಗೊತ್ತು ನಮಗೆ ಬರಬಾರ್ದು. ಯಾಕೆಂದ್ರೆ ನಾವು ಎಕ್ಸಾಂಪಲ್ ಕೊಡ್ತಿರೋದೇ ಎಮ್ ಟಿ ಸೆಟ್ಗೆ, ಅಲ್ಲಿಗೆ ಗ್ರೇಟರ್ ದ್ಯಾನ್ ಟೂ ಪ್ರೈಮ್ ನಂಬರ್ಸು ನಮ್ಮಲ್ಲಿ ಇರೋದಿಲ್ಲ. ಆ ಎಕ್ಸಾಂಪಲ್ಲು ಒನ್ ಆಗುತ್ತದೋ ಅದೊಂದು ಕೊಟ್ಬಿಟ್ರೆ ಸಾಕು, ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದು ಬರೆದು ಬಿಟ್ಟು ಪಕ್ಕದಲ್ಲೇ ದಟ್ ಇಸ್ ಈಕ್ವಲ್ ಟು ಅಂತ ಹಿಂಗೆ ಬರೆದಾಕಿ, ಏನು ಅದು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಏನೇ ಈವನ್ ಪ್ರೈಮ್ ನಂಬರ್ ಗ್ರೇಟರ್ ದ್ಯಾನ್ ಟು ಅಂತ ಕೊಟ್ಟಿದ್ನಲ್ವಾ, ದಟ್ ಈಸ್ ಪೈ ಇಸ್ ಈಕ್ವಲ್ ಟು ಅಂತ ಹಂಗೆ ಬರೆದು ಬಿಡಿ. ರೆಪ್ರೆಸೆಂಟೇಷನ್ ಅಷ್ಟೇ, ಬರೀದೇ ನಡೀತದೆ. ನಾನೇನು ಪ್ರಿಂಟ್ ಕೊಟ್ಟೆ ಅದನ್ನೇ ಓದ್ಕೊಂಡು. ಆಮೇಲೆ ಒನ್ನು ಟೂ ಮಧ್ಯದಲ್ಲಿ ನ್ಯಾಚುರಲ್ ನಂಬರ್ಸ್ ಇರುತ್ತಾ? ಒನ್ ಒಂದು ನ್ಯಾಚುರಲ್ ನಂಬರ್, ಟೂ ಒಂದು ನ್ಯಾಚುರಲ್ ನಂಬರ್, ತ್ರೀ ಒಂದು ನ್ಯಾಚುರಲ್ ನಂಬರ್, ಮಧ್ಯದಲ್ಲಿ ಏನಕ್ಕಿರುತ್ತೆ? ಇರಲ್ಲ. ಅಲ್ಲಿಗೆ ಮೀನಿಂಗ್ಫುಲ್ ಇದೆ ಬಟ್ ಎಲಿಮೆಂಟ್ ಸಿಗಲ್ಲ. ನ್ಯಾಚುರಲ್ ನಂಬರ್ ಲೈಸ್ ಬಿಟ್ವೀನ್ ಒನ್ ಆ್ಯಂಡ್ ಟೂ ಅನ್ನೋದು ಮೀನಿಂಗ್ಲೆಸ್ ಏನಲ್ಲ, ಬಟ್ ಆನ್ಸರ್ ವಿ ಕೆನಾಟ್ ಪ್ರಿಡಿಕ್ಟ್ ಆನ್ಸರ್, ದೇರ್ ಇಸ್ ನೋ ಆನ್ಸರ್. ಒನ್ನು ಮತ್ತು ಟೂ ಮಧ್ಯದಲ್ಲಿ, ಒನ್ನು ಟೂ ನ್ಯಾಚುರಲ್ ನಂಬರ್, ಬಿಟ್ರೆ ತ್ರೀ, ಬಿಟ್ರೆ ಫೋರ್, ಮಧ್ಯದಲ್ಲಿ ಬರೋ ನಂಬರ್ಸ್ ಫ್ರಾಕ್ಷನ್ಸ್ ಅಂತೀವಿ, ಅವು ನ್ಯಾಚುರಲ್ ನಂಬರ್ಸ್ ಆಗಲ್ಲ, ಸಹಜ ಸಂಖ್ಯೆಗಳಾಗಲ್ಲ, ಅವು ಪೂರ್ಣ ಸಂಖ್ಯೆಗಳಾಗಲ್ಲ. ಅರ್ಥ ಆಗ್ತದೆ ಹೇಳ್ತಾರದು, ಅವು ಪಾಯಿಂಟ್ಸ್ ಡೆಸಿಮಲ್ಸ್ ಅಲ್ಲಿ ಬರ್ತವೆ. ಈಗ 1.5 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಸೊ ಅದಕ್ಕೆ ಅದೊಂದು ಎಕ್ಸಾಂಪಲ್ ಆಗುತ್ತೆ. ಆ ಥರ ಮೀನಿಂಗ್ಫುಲ್ ಇರಬೇಕು, ಎಮ್ ಟಿ ಆನ್ಸರ್ ಸಿಗಬಾರ್ದು. ಅಲ್ಲಿಗೆ ಎ ಸೆಟ್ ಹ್ಯಾವಿಂಗ್ ನೋ ಎಲಿಮೆಂಟ್, ಒಂದು ಸೆಟ್ಟಲ್ಲಿ ಏನು ಎಲಿಮೆಂಟ್ಸು ಇಲ್ಲದಿದ್ದರೆ, ಒಂದು ಎಲಿಮೆಂಟ್ ಕೂಡ ಇರಬಾರ್ದು. ದ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ ಇಸ್ ಕಾಲ್ಡ್ ನಲ್ ಸೆಟ್. ಆ ಮೀನಿಂಗ್ ಬರುವಂಥದ್ದು ಏನು ಬೇಕಾದರೂ ಬರಕು, ಆಯ್ತಾ? ಆಮೇಲೆ ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್ಸ್ಗೆ ಬರೋದಾದರೆ, ಒಂದು ಸೆಟ್ಟಲ್ಲಿ ಇಫ್ ಇಟ್ ಈಸ್ ಪಾಸಿಬಲ್ ಟು ಕೌಂಟ್ ದ ನಂಬರ್ಸ್ ಎ ಇ ಐ ಓ ಯು ಏನವು ಓವಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ಸ್, ಕೌಂಟ್ ಮಾಡೋಕ್ಕಾಗುತ್ತಾಗಲ್ವಾ? ಖಂಡಿತವಾಗಲಾಗುತ್ತೆ ಸರ್. ಸೊ ದಿಸ್ ಇಸ್ ಎ ಫೈನೈಟ್, ಆಯ್ತಾ? ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸೆಟ್ ಆಫ್ ಆಲ್ ಸ್ಟಾರ್ಸ್ ಇನ್ ಸ್ಕೈ, ಆಕಾಶದಲ್ಲಿ ನಕ್ಷತ್ರಗಳು ಎನ್ಸಕ್ಕಾಗುತ್ತಾ? ಇಲ್ಲ. ಅದೇನಾಗುತ್ತೆ? ಇನ್ಫೈನೈಟ್ ಸೆಟ್ ಆಗುತ್ತೆ. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ, ಯಾವ ಸ್ಟೂಡೆಂಟ್ಸ್ ಪಿ ಯು ಸಿ ಅವರ, ಡಿಗ್ರಿ ಅವರ, ಎಸ್ ಎಲ್ ಸಿ ಅವರ,
ಹಾ ಎಲ್ ಕೆ ಜಿ ಅವರ ಪ್ರೀ ನರ್ಸರಿ ಅವರ ಬಿ ಟೆಕ್ ಅವರ ಅದು ಇನ್ಫೈನೈಟ್ ಸೆಟ್ ಆಗ್ಬಿಡುತ್ತೆ. ಅಲ್ಲಿಗೆ ಎ ಸೆಟ್ ವಿಚ್ ಇಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಅಲ್ಲಿಗೆ ಎಂಟಿ ಕೂಡ ಫೈನೈಟ್ ನೋಡಿ, ಎಂಟಿ ಸೆಟ್ ಕೂಡ ಫೈನೈಟ್. ಯಾಕಂದ್ರೆ ಫೈನೈಟ್ ಅಲ್ಲಿ ಏನು ಎಲಿಮೆಂಟ್ಸ್ ಇಲ್ಲ ಅನ್ನೋದು ಕೌಂಟ್ ಮಾಡಕ್ ಆಗುವಂಥದ್ದು. ಕೌಂಟ್ ಮಾಡಿ ತಾನೆ ಏನು ಇಲ್ಲ ಅಂತ ಹೇಳೋದು, ಕೌಂಟ್ ಮಾಡಿದ್ದಾದ್ಮೇಲೆ ತಾನೆ ಏನು ಇಲ್ಲ ಅಂತ ಹೇಳೋದು. ಸುಮ್ ಸುಮ್ಮನೆ ಎಂಟಿ ಸೆಟ್ ಅಂತ ಹೇಳ್ತೀವ, ಅದರಲ್ಲಿ ಎಲಿಮೆಂಟ್ಸ್ ನೋಡ್ತೀವಿ, ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಏನು ಇರಲ್ಲ. ಸೊ ದಟ್ ಈಸ್ ಫೈನೈಟ್. ಅಲ್ಲಿಗೆ ಫೈನೈಟ್ ಸೆಟ್ ಅಂದಾಗ ಎಂಟಿ ಆಗಿರ್ಬೋದು ಅಥವಾ ಕೌಂಟ್ ಮಾಡೋಕ್ಕೆ ಪಾಸಿಬಿಲಿಟಿ ಇರಬೇಕು, ಹೌದಾ. ಅಲ್ಲಿಗೆ ಬೋರ್ಡ್ ಮೇಲೆ ಇರ್ತಕ್ಕಂಥದ್ರಲ್ಲೇ ದಿಸ್ ಇಸ್ ಆಲ್ಸೋ ಫೈನೈಟ್, ದಿಸ್ ಇಸ್ ಆಲ್ಸೋ ಫೈನೈಟ್, ದಿಸ್ ಇಸ್ ಇನ್ಫೈನೈಟ್ ಸೆಟ್ ಆಫ್ ಆಲ್ ಸ್ಟಾರ್ಸ್ ಇನ್ ಸ್ಕೈ, ಅದು ಇನ್ಫೈನೈಟ್. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ, ಅದು ಇನ್ಫೈನೈಟ್. ಸಿಗೋದಿಲ್ಲ, ನೀನು ಎಷ್ಟೇ ಪ್ರಯತ್ನ ಪಡು ಯಾವುದೋ ಒಬ್ಬ ಸ್ಟೂಡೆಂಟ್ ಉಳಿದೋಗ್ತಾನೆ. ನೀನು ಸರ್ವೆ ಮಾಡಿ ಒಂದು ವರ್ಷಕ್ಕೆ, ಒಂದು ವರ್ಷ ಆಗುತ್ತೆ ಎಲ್ಲರನ್ನೂ ಸರ್ವೆ ಮಾಡೋದು ಅಂತ ಇಟ್ಕೊಳ್ಳೋಣ, ಇನ್ನೊಬ್ಬ ಸ್ಟೂಡೆಂಟ್ ಅಡ್ಮಿಷನ್ ಆಗಿರ್ತಾನೆ ಯಾವುದೋ ಒಂದು ಕ್ಲಾಸ್ಗೆ, ಅವಾಗ ಅದು ಹೆಂಗ್ ಫೈನೈಟ್ ಅಂತ ಹೇಳ್ತೀಯ? ಆಗಲ್ಲ. ಯಾವ ಅದು ದಟ್ ಈಸ್ ನಥಿಂಗ್ ಬಟ್ ಎ ಸೆಟ್ ವಿಚ್ ಈಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಡೆಫಿನೆಟ್ ಹೆಂಸಕ್ಕೆ ಆಗಬೇಕು. ಕೆಲವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೌಂಟಬಲ್ ನಂಬರ್ ಆಫ್ ಸೆಟ್ಸ್ ಅಂತಾರೆ, ಕೌಂಟಬಲ್, ಕೌಂಟ್ ಮಾಡಕ್ಕೆ ಸಾಧ್ಯವಾಗುವಂಥವಂತಾರೆ. ಅರ್ಥ ಆಯ್ತಾ? ಅಲ್ಲಿ ಎಕ್ಸಾಂಪಲ್ ಕೂಡ ನಾನೇ ಕೊಟ್ಬಿಟ್ಟಿದೆ. ಎಕ್ಸ್ ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಎಕ್ಸ್ ಮೈನಸ್ ಟು, ಎಕ್ಸ್ ಮೈನಸ್ ಒನ್ ಅಂಡ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ. ಅಲ್ಲಿಗೆ ಅದೇನಾಗುತ್ತೆ ನಮಗೆ, ಎಕ್ಸ್ ಇಸ್ ಈಕ್ವಲ್ ಟು ಒನ್ನು, ಎಕ್ಸ್ ಇಸ್ ಈಕ್ವಲ್ ಟು ಟೂ ಆಗುತ್ತೆ ನೋಡಿ. ಝೀರೋಗೆ ಈಕ್ವೇಟ್ ಮಾಡಿ, ಎಕ್ಸ್ ಮೈನಸ್ ಒನ್ ಝೀರೋಗೆ ಈಕ್ವೇಟ್ ಮಾಡಿ, ಎಕ್ಸ್ ಈಕ್ವಲ್ ಟು ಒನ್, ಎಕ್ಸ್ ಮೈನಸ್ ಟು ಝೀರೋಗೆ ಈಕ್ವೇಟ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು. ಅಲ್ಲಿಗೆ ಇದು ಫೈನೈಟ್, ಇದು ಫೈನೈಟ್, ಇದು ಫೈನೈಟ್, ಇದು ಮಾತ್ರ ಇನ್ಫೈನೈಟ್. ಅಲ್ಲಿಗೆ ಎಕ್ಸಾಂಪಲ್ಸ್ ನಾನೇ ಕೊಟ್ಟಿರೋದ್ರಿಂದ ನೀನು ಪಕ್ಕದಲ್ಲಿ ಇದು ಬರ್ಕೊಂಡ್ರೆ ಸಾಕು. ಯಾವ ಪಕ್ಕದಲ್ಲಿ ಸರ್? ಎಕ್ಸಾಂಪಲ್ ಒನ್ ಅಂತಿದೆ ಅಲ್ಲ, ಏನಿದೆ ಸರ್? ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಇಸ್ ಇಕ್ವಲ್ ಟು ಫ್ಲೋರ್ ಬ್ರಾಕೆಟ್ ಕ್ಲೋಸ್ ಅಂತ ಅಲ್ಲಿ ಇಸ್ ಈಕ್ವಲ್ ಟು ಹಾಕಿ ಇದು ಬರ್ಕೊಂಡ್ರೆ ಸಾಕು. ಆಮೇಲೆ ಎಕ್ಸಾಂಪಲ್ ಟೂ ಅಂತಿದೆ, ಇದು ಎಕ್ಸಾಂಪಲ್ ಒನ್ ಆಯಿತು, ಎಕ್ಸಾಂಪಲ್ ಟೂ ಅಂತಿದೆ. ಏನಿದೆ? ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಇಸ್ ಎನ್ ಆಡ್ ನ್ಯಾಚುರಲ್ ನಂಬರ್, ಒನ್ ತ್ರೀ ಫೈವ್ ಡಾಟ್. ಎಲ್ಲಿಗೋ ಒಂದು ಹತ್ರ ನಿಲ್ಲಿಸಬೇಕಿತ್ತು, ನಾನಲ್ಲಿ ಕಂಡೀಷನ್ ಕೊಡಬೇಕಿತ್ತು ಅಥವಾ ಬುಕ್ಕಲ್ಲಿ ಇರಲಿಲ್ಲ ಗೊತ್ತಿಲ್ಲ, ದಿಸ್ ಇಸ್ ದ ಸೂಟಬಲ್ ಎಕ್ಸಾಂಪಲ್, ಮತ್ತೆ ಇಲ್ಲಿ ಡಾಟ್ ಶುರುವಾಯಿತು. ಆ ಮೇ ಬಿ ಎಲ್ಲಿ ನಿಲ್ಲಿಸ್ಬೇಕು ಸರ್ ಅಂತ ನಮಗೆ ಸಿಗದೇ ಇರುವಾಗ ಒಂದೊಂದ್ಸಲ ಇದನ್ನು ಇನ್ಫೈನೈಟ್ ಅಂತ ತೆಗೆದುಕೋಬೇಕಾಗುತ್ತೆ. ಯಾಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಸಮ್ ಕಂಡೀಷನ್ಸ್ ಇಸ್ ಶುಡ್ ಬಿ ದೇರ್, ಎಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಎನ್ ಇಸ್ ಎನ್ ಆಡ್ ಆಡ್ ನ್ಯಾಚುರಲ್ ನಂಬರ್ ಅನ್ನೋದು, ಸಮ್ ಲೆಸ್ ದನ್ ಹಂಡ್ರೆಡ್, ಸಮ್ ಲೆಸ್ ದನ್ ತೌಸಂಡ್, ಸಮ್ ಲೆಸ್ ದನ್ ಲ್ಯಾಕ್, ಸಮ್ ಲೆಸ್ ದನ್ ಕ್ರೋರ್, ಸಮ್ ಲೆಸ್ ದನ್ ಈ ತರ ಇರಬೇಕಿತ್ತು. ಇಲ್ಲ ಅಂದ್ರೆ ಅದು ಕೂಡ ಅಲ್ಲಿಗೆ ಇನ್ಫೈನೈಟ್ ಆಗೋ ಸಾಧ್ಯತೆಗಳಿರ್ತದೆ. ದಯವಿಟ್ಟು ಇನ್ಫೈನೈಟ್ ಸೆಟ್ ಅದು, ಆಕ್ಚುಲ್ ಆಗಿ ದಿಸ್ ಇಸ್ ಇನ್ಫೈನೈಟ್ ಬಟ್ ನಾಟ್ ಫೈನೈಟ್. ನೋಡಿ ಡಾಟ್ಸ್ ಇದೆ, ಅವ್ರು ಏನಾದ್ರೂ ಮೆನ್ಷನ್ ಮಾಡಿದ್ರೆ ಇಟ್ ಇಸ್ ಲೆಸ್ ದನ್ ತೌಸಂಡ್, ಇಟ್ ಇಸ್ ಲೆಸ್ ದನ್ ಒನ್ ಲ್ಯಾಕ್, ಇಟ್ ಇಸ್ ಲೆಸ್ ದನ್ ಒನ್ ಕ್ರೋರ್ ಅಂತ ಆಗ ಫೈನೈಟ್ ಆಗ್ತಿತ್ತು. ಈಗ ಮೆನ್ಷನ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಇನ್ಫೈನೈಟ್ ಆಗುತ್ತೆ. ಅಲ್ಲಿಗೆ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸೇ ಬರೀಬೇಕು ಅಂತಿರಲಿಲ್ಲ. ರೈಟ್ ದ ಎಕ್ಸಾಂಪಲ್ ಫಾರ್ ಫೈನೈಟ್ ಸೆಟ್ ಅಂದಾಗ ಎಂಟಿ ಬರೀ ಕೊಡ್ತಾರೆ ಮಾರ್ಕ್ಸ್, ಎಯು ಓವೆಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ಅದು ಬರೀ ಕೊಡ್ತಾರೆ ಮಾರ್ಕ್ಸ್. ಈಗ ನಾನು ಕೊಟ್ಟಿರ್ತಕ್ಕಂಥದ್ದು ಬರೀ ಕೊಡ್ತಾರೆ ಮಾರ್ಕ್ಸ್. ಇನ್ಫೈನೈಟ್ ಅಂದಾಗ ಅಲ್ಲಿ ಇಲ್ಲದೇ ಬರೀಬೇಕು ಅಂತೇನಿಲ್ಲ, ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತಲೇ ಬರೀ ಏನಿಲ್ಲ, ಸೆಟ್ ಆಫ್ ಆಲ್ ಈವೆನ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀ, ಸೆಟ್ ಆಫ್ ಆಲ್ ಸ್ಟಾರ್ಸ್ ಇನ್ ದ ಸ್ಕೈ ಅಂತ ಬರೀ ಕೊಡ್ತಾರೆ. ಅದ್ಯಾವುದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನನಗೆ ಏನು ಸಿಕ್ಕಿದೆ ಅದು ಅದು ತಗೊಂಡೋಗಿ ಅಲ್ಲಿ ಹಾಕಿದ್ದೀನಿ. ಇನ್ನು ಈಕ್ವಲ್ ಸೆಟ್ಸ್ಗೆ ಬರೋದಾದರೆ ಅದು ಕೂಡ ಡೆಫಿನೇಷನ್ ಏನು ಮಾಡಿದ್ದೀನಿ, ಅದು ಕೂಡ ಪ್ರಿಂಟ್ ಮಾಡಾಕಿದ್ದೀನಿ ನಾನು. ಈಕ್ವಲ್ ಅಂತ ಕಂಪೇರ್ ಮಾಡಬೇಕಾದ್ರೆ ನಮಗೆ ಎರಡು ಸೆಟ್ಸ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲೇಬೇಕು. ಸೆಟ್ಸ್ ಆಲ್ವೇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್, ಯಾವ ಕಾರಣಕ್ಕೂ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬಾರ್ದು. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಸೆಟ್ ಬಿ, ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಬಿ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಸೆಟ್ ಎ. ಸೂಪರ್ ಆಗಿದೆ ಡೆಫಿನೇಷನ್. ಎ ಮತ್ತೆ ಬಿ ಈಕ್ವಲ್ ಅಂತ ಕರೀಬೇಕಾದ್ರೆ ಎಲ್ಲಿರೋವೆಲ್ಲ ಬಿ ಇಲ್ಲಿರಬೇಕಂತೆ, ಬಿ ಎಲ್ಲಿರೋವೆಲ್ಲ ಎ ಇಲ್ಲಿರಬೇಕಂತೆ, ಎರಡು ಮೀನಿಂಗ್ಸ್ ಬರೀಬೇಕಾ ಸರ್? ಹೌದು, ಖಂಡಿತವಾಗ್ಲೂ ಬರೀಬೇಕು. ನೀನೇನಾದ್ರು ಅರ್ಧ ಮೀನಿಂಗ್ ಬಿಟ್ಬಿಟ್ರೆ ಎಲ್ಲಿರೋವೆಲ್ಲ ಬಿ ಎಲ್ಲಿರಬೇಕು, ನೋಡಿ ಅರ್ಧ ಮೀನಿಂಗ್ ಬಿಟ್ಟಾಕಿದ್ರೆ ಎ ಇಲ್ಲಿರೋವೆಲ್ಲ ಬಿ ಎಲ್ಲಿದೆ, ಆದರೆ ಎರಡು ಈಕ್ವಲ್ಲ, ಬಿ ಎಲ್ ಎಕ್ಸ್ಟ್ರಾ ಇದೆ. ಅದಕ್ಕೆ ಅವನೇನು ಮಾಡ್ತಾನೆ, ಮತ್ತೆ ಬಿ ಎಲ್ಲರೂ ಕೂಡ ಎ ಎಲ್ಲಿರೋ ಇರಬೇಕು ಅಂತಾನೆ, ಅವಾಗ ಸಿಕ್ಬಿಡ್ತೀವ್ರಿ ನಾವು ಈಕ್ವಲ್ ಸೆಟ್ಸ್ ಆಗುತ್ತಿಲ್ಲ ಅಂತ. ಅಲ್ಲಿಗೆ ಬೋತ್ ದ ಮೀನಿಂಗ್ಸ್ ಆರ್ ಇಂಪಾರ್ಟೆಂಟ್. ಗಿವನ್ ಟು ಸೆಟ್ಸ್ ಎ ಅಂಡ್ ಬಿ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ, ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಬಿ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎ, ಎಲ್ಲಿರೋ ಬಿ ಎಲ್ಲಿರಬೇಕು, ಬಿ ಎಲ್ಲಿರೋ ಎ ಎಲ್ಲಿರಬೇಕು, ಅವಾಗ ಮಾತ್ರ ಸೆಟ್ಸ್ ಈಕ್ವಲ್ ಆಗುತ್ತೆ.
ಸಪೋಸ್ ನೀನು ಅರ್ಧಕ್ಕೆ ಬಿಟ್ಬಿಟ್ರೆ, ಎ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ ಅಂದಾಗ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ, ಆದ್ರೆ ಇಲ್ಲಿ ಎಕ್ಸ್ಟ್ರಾ ಇದೆ. ಅದೇ ನೀನು ಸೆಕೆಂಡ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದ್ರೆ ಎಲಿಮೆಂಟ್ ಆಫ್ ಬಿ ಆಲ್ಸೋ ಶುಡ್ ಬಿ ಇನ್ ಎಲಿಮೆಂಟ್ ಆಫ್ ಎ ಅಂತ ಆಗ ಮುಚ್ಕೊಂಡಿಲ್ಲಿ ಫೈವ್ ಇರಬೇಕು, ಅವಾಗ ಈಕ್ವಲ್ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಇಲ್ಲಿ ಕೂಡ ಫೈವ್ ಇರಬೇಕು. ಮತ್ತೆ ಆರ್ಡರ್ ಇಸ್ ಇಮ್ಮೆಟೀರಿಯಲ್. ಇಲ್ಲಿ 1, 2, 4, 5 ಇದೆ, ಇಲ್ಲಿ ಬೇಕಾದ್ರೆ 1, 4, 2, 5 ಇರಬೇಕು, ಅವಾಗ ಕೂಡ ಈಕ್ವಲ್ ಸೆಟ್ಸ್ ಆಗುವು. ಗೊತ್ತಾಗ್ತಿದ್ಯಾ? ಎಸ್. ಅಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎರಡನೇ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಏನಿದೆ, ಫಸ್ಟ್ ಎಕ್ಸಾಂಪಲ್ ಏನಿದೆ, ಕ್ಯಾಪಿಟಲ್ ಎ 1, 2, 3, 4 ಇದೆ. ಸೆಕೆಂಡ್ ಎಕ್ಸಾಂಪಲ್ ಸಾರಿ ಅದೇ ಎಕ್ಸಾಂಪಲ್ ಅಲ್ಲಿ ಬಿ ಏನಿದೆ, 2, 1, 4, 3 ಕೊಟ್ಟಿದ್ದೀನಿ. ಆದ್ರೆ ಈಕ್ವಲ್ ಸೆಟ್ಸ್ ಖಂಡಿತವಾಗ್ಲಾಗುತ್ತೆ ಸರ್. ಆಮೇಲೆ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1, 1, 2, 4, ವೈ ಇಸ್ ಈಕ್ವಲ್ ಟು 1, 2, 4. ಏ ನೀವು ಈಕ್ವಲ್ ಸೆಟ್ಸ್? ಖಂಡಿತವಾಗ್ಲು. ಹೆಂಗೆ ಸರ್? ಒಂದು ಸೆಟ್ ಅಲ್ಲಿ ಒಂದೇ ಎಲಿಮೆಂಟ್ ಎರಡು ಸಲ ಬರ್ಕೋಬಾರ್ದು. ಅದೇ ಆರ್ಡರ್ ಇಸ್ ಇಮ್ಮೆಟೀರಿಯಲ್ ಅನ್ನೋದಕ್ಕಿಂತ ಮುಂಚೆ ರಿಪಿಟೇಷನ್ ಆಫ್ ಎಲಿಮೆಂಟ್ಸ್ ಇರಬಾರ್ದು ಸೆಟ್ ಅಲ್ಲಿ ಅಂತ ಒಂದು ನೋಟ್ ಪಾಯಿಂಟ್ ಕೊಡಬೇಕಿತ್ತು, ಅದನ್ನ ನಾನು ಮರ್ತಿದ್ದೀನಿ. ಇವಾಗ ಬರ್ಕೋಬಹುದು. ಇನ್ ಎ ಸೆಟ್ ದಿಸ್ ಇಸ್ ಇಂಪಾಸಿಬಲ್ ಟು ರಿಪೀಟ್, ಇಂಪಾಸಿಬಲ್ ಅಂತ ಬರೆಯೋದಕ್ಕಿಂತ ಹೆಂಗಾದ್ರೂ ಬರ್ಕೊಳ್ಳಿ ನಿಮ್ಮ ಇಷ್ಟ. ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ನನಗೆ ಐಡಿಯಾ ಬರ್ತಿಲ್ಲ. 1, 1, 2, 4 ಆಮೇಲೆ 1, 2, 4 ಬೋತ್ ಆರ್ ಸೇಮ್. ಒಂದು ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಎಸ್ ಅಲ್ಲಿ ಬರೆದ್ರು ವೇಸ್ಟು. ಅರ್ಥ ಆಗ್ತಿದ್ಯಾ? 1, 1 ಎರಡು ಸಲ ಬರೆಯೋದ್ರಿಂದ ವೇಸ್ಟು. ನಿನಗೆ ಅದು ಒಂದು ಸಲನೇ ಎಕ್ಸಾಕ್ಟ್ ಒರಿಜಿನಲ್ ಕೌಂಟು. ಅಲ್ಲಿಗೆ ಎಲಿಮೆಂಟ್ ವಿಚ್ ಇಸ್ ರಿಪೀಟೆಡ್ ಇನ್ ಎ ಸೆಟ್ ಈಸ್ ಮೀನಿಂಗ್ಲೆಸ್. ಹಂಗ್ ಬೇಕಾದ್ರೆ ಬರ್ಕು. ಅನ್ ಎಲಿಮೆಂಟ್ ವಿಚ್ ಇಸ್ ರಿಪೀಟೆಡ್ ಇನ್ ದ ಸೆಟ್ ಈಸ್ ಮೀನಿಂಗ್ಲೆಸ್ ಅಂತ ಬರ್ಕು. ಅಲ್ಲಿಗೆ 1, 1, 2, 4 ಇದ್ರು ಒಂದೇ, 1, 2, 4 ಇದ್ರು ಒಂದೇ. ಇವಾಗ ಕಂಪೇರ್ ಮಾಡಿ, ಇವೆರಡು ಈಕ್ವಲ್ ಸೆಟ್ಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಸಕ್ಕೆ ಎರಡನೇ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿಗೆ ಬರೀ ಪಾಠ ಕೇಳೋದಾಗೋಯ್ತು ಇವತ್ತು, ಬರೆಯೋದು ಕಡಿಮೆ ಇರುತ್ತೆ ಯಾಕಂದ್ರೆ ಎಲ್ಲ ಪ್ರಿಂಟೆಡ್ ಮಾಡಿರೋದ್ರಿಂದ. ನೆಕ್ಸ್ಟ್ ಸಿಂಗಲ್ ಟನ್ ಸೆಟ್ಗೆ ಬರೋದಾದ್ರೆ ಆ ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇರಬೇಕು ಅಂತ ಅರ್ಥ. ಅಲ್ಲ ಇದೆ ಮೀನಿಂಗ್. ಎ ಸೆಟ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್ ಇಸ್ ಕಾಲ್ಡ್ ಸಿಂಗಲ್ ಟನ್ ಸೆಟ್, ಸಿಂಗಲ್ ಒನ್. ಆದರೆ ಎಕ್ಸಾಂಪಲ್ಸ್ ಈ ರೀತಿ ಬರೀಬಾರ್ದು. ಯಾಕೆ ಸರ್? ಅದೊಂದೇ ಅಲ್ಲ. ಹೌದು, ಇದು ರೋಸ್ಟರ್ ಫಾರಂ. ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಇನ್ ಇನ್ ಸೆಟ್ ಬಿಲ್ಡರ್ ಫಾರಂ? ಓ ಹಂಗೆ ಇರಬೇಕೆ ಸರ್? ಹೌದು. ದ ಎಕ್ಸಾಂಪಲ್, ದ ಪರ್ಟಿಕ್ಯುಲರ್ ಸೂಟಬಲ್ ಎಕ್ಸಾಂಪಲ್ ಫಾರ್ ಎ ಪರ್ಟಿಕ್ಯುಲರ್ ಸೆಟ್, ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಸೆಟ್ ಬಿಲ್ಡರ್ ಫಾರಂ ಆಸ್ ವೆಲ್ ಆಸ್ ರೋಸ್ಟರ್ ಫಾರಂ. ದೆನ್ ಓನ್ಲಿ ದಟ್ ಆನ್ಸರ್ ಇಸ್ ಅಬ್ಸಲ್ಯೂಟ್ ಕರೆಕ್ಟ್. ಸುಮ್ ಸುಮ್ ನಿಂಗೆ ಬರೆದು ಇಟ್ ಇಸ್ ಸಿಂಗಲ್ ಟನ್ ಸೆಟ್ ಅಂತಂದಾಗ ಅದನ್ನ ರೋಸ್ಟರ್ ಫಾರ್ಮಲ್ಲೇನು 7 ಬರೆದಿದ್ಯಾ? ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೆಂಗೆ ಹೇಳ್ತೀವಿ ಹೇಳು? ಅದಕ್ಕೆ ಎರಡೂ ಸ್ಯಾಟಿಸ್ಫೈ ಮಾಡೋಂಥ ಎಕ್ಸಾಂಪಲ್ ಒಂದು ಬರ್ದೆ ನೋಡಿ. ಎಕ್ಸ್ ಇಸ್ ಏನೆ ಈವೆನ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ಸ್ 2 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದರಲ್ಲಿ ಈವೆನ್ ಬರೋದು ಒಂದೇ. ಸೊ ಸೆಂಟೆನ್ಸ್ ಮೀನಿಂಗ್ ಫುಲ್ ಇದೆ. ಸೊ ಅವ್ನು ಕೊಟ್ಟಿರ್ತಕ್ಕಂಥ ಸೆಟ್ ಬಿಲ್ಡರ್ ಫಾರಂ, ಸೆಟ್ ಬಿಲ್ಡರ್ ಫಾರಮು ಫಸ್ಟ್ ಫೋರ್ ಬ್ರಾಕೆಟ್, ರೋಸ್ಟರ್ ಫಾರಮು ಸೆಕೆಂಡ್ ಫೋರ್ ಬ್ರಾಕೆಟ್. ನೋಡಿ ಅಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಸೆಟ್ ಬಿಲ್ಡರ್ ಫಾರಮ್ ಇದೆ, ರೋಸ್ಟರ್ ಫಾರಮ್ ಇದೆ. ಇಫ್ ಇಟ್ ವಾಸ್ ಸಪೋಸ್ ಟು ರೈಟ್ ದ 7 ಇಸ್ ಸಿಂಗಲ್ ಎಲಿಮೆಂಟ್ ಒಪ್ಕೊಳ್ಳೋಣ. ಆದರೆ ಹೌ ವಿ ಕ್ಯಾನ್ ರೈಟ್ ಇಟ್ ಇನ್ ದ ಸೆಟ್ ಬಿಲ್ಡರ್ ಫಾರಮ್? ಇಟ್ ಇಸ್ ನಾಟ್ ಪಾಸಿಬಲ್. ಹೆನ್ಸ್ ಇಫ್ ಎಕ್ಸಾಂಪಲ್ ಇಸ್ ಅಬ್ಸಲ್ಯೂಟ್ ಕರೆಕ್ಟ್, ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ರೋಸ್ಟರ್ ಆಸ್ ವೆಲ್ ಆಸ್ ಸೆಟ್ ಬಿಲ್ಡರ್ ಫಾರಮ್. ಈ ತರ ಬರೀತೀನಿ ಸರ್ ನಾನು, ಮಾರ್ಕ್ ಕೊಡ್ತೀರಾ ಅಂದ್ರೆ ಹೋಗಿ ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಅಲ್ಲಿಗೆ 4 ಟೈಪ್ಸ್ ಆಫ್ ಸೆಟ್ಸ್. ಯಾ ಇದು ಆರ್ಟ್ಸ್ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಇದು ನಿಮಗೆ ಅಷ್ಟೊಂದು ಸ್ಲೋ ಆಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ಸ್ವಲ್ಪ ಫಾಸ್ಟಾಗಿ ಮುಗಿಸ್ತೀನಿ, ಈಸಿಯಾಗಿ ಅರ್ಥ ಆಗೋದು. ಎಸ್, ಸಬ್ಸೆಟ್ಸ್ ಇಲ್ಲಿ ಸ್ವಲ್ಪ ಸ್ಲೋ ಮಾಡ್ತೀನಿ. 100% ನೀವು ಕಾನ್ಸೆಪ್ಟನ್ನು ಚೆನ್ನಾಗಿ ಕಳೆದುಕೋಬೇಕು. ತುಂಬ ಕ್ವೆಶನ್ಸ್ ಇದೆ ಇದ್ರ ಮೇಲೆ. ಒಂದು ಸೆಟ್ ಬರಿತೀನಿ, ಎಕ್ಸ್ ಇಸ್ ಈಕ್ವಲ್ ಟು 1, 2, 3, 4, 5 ಅಂತ. 4 ಎಲಿಮೆಂಟ್ಸು ಸಾಕು. ಇದಕ್ಕೆ ಸಬ್ಸೆಟ್ಸ್ ಬರೀಬೇಕು. ನಾವಾಗ ಎ ಇಸ್ ಈಕ್ವಲ್ ಟು 1 ಒಂದೇ ತಗೊಳ್ತೀನಿ. ಇನ್ನೇನು ಬಿಟ್ಟಾಕಿದ್ದೀನಿ? 2, 3, 4 ಬಿಟ್ಟಾಕಿದ್ದೀನಿ. ಇದಕ್ಕೆ ಸಬ್ಸೆಟ್ ಆಗುತ್ತಾ? ಖಂಡಿತವಾಗ್ಲಾಗುತ್ತೆ ಸರ್. ಏನು ಸಬ್ಸೆಟ್ ಮೀನಿಂಗು?
If A is a subset of X, A is said to be a subset of X, A and X are two sets. If A is said to be a subset of X, every element of A should be in X. Then A is said to be X. A matte X capital X ano two sets antit kundre. Neenu set A na subset of X anta karibeku anta bayasbekadre. A lirthakkanta ella elements adralli irbeku bekadre extra irukobodu X alli namage bekilla. ಹಾಗಾದ್ರೆ ನಿಮಗೊಂದು ಕ್ವೆಶನ್, ಎಕ್ಸ್ ಸಬ್ಸೆಟ್ ಆಫ್ ಏನಾ? ಆಗುತ್ತಾ? ಎಕ್ಸ್ ಅಲ್ಲಿ ಒನ್ ಇದೆ, ಎ ಅಲ್ಲಿ ಒನ್ ಇದೆ ಅಲ್ಲ, ಸಬ್ಸೆಟ್ ಆಗುತ್ತಲ್ಲ. ಅಲ್ಲ, ಎಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿ ಇರಬೇಕು, ಅವಾಗ ಎಕ್ಸ್ ಇಸ್ ಸಬ್ಸೆಟ್ ಆಫ್ ಎ. ನೌ ಎ ಇಸ್ ಸಬ್ಸೆಟ್ ಆಫ್ ಎಕ್ಸ್, ಬಟ್ ಎಕ್ಸ್ ಇಸ್ ನಾಟ್ ಸಬ್ಸೆಟ್ ಆಫ್ ಎ. ಲಿಸನ್ ಕೇರ್ಫುಲಿ, ಸಬ್ಸೆಟ್ ಕಾನ್ಸೆಪ್ಟ್ ಸ್ಲೋ ಮಾಡಾಕ್ತೀನಿ, ಅದರ ಮೇಲೆ ಟಾಪಿಕ್ಸ್ ಜಾಸ್ತಿ ಇದೆ. ಹೊರತಾಗಿ ಹೇಳ್ತಲ್ಲ, ಅಲ್ಲಿಗೆ ಒಂದು ಸೆಟ್ ಬರೆದು ಅದಕ್ಕೆ ಸಬ್ಸೆಟ್ಸ್ ಬರೀಬೇಕು ಅಂದರೆ ವರ್ಕಿಂಗ್ ರೂಲ್ ಮತ್ತು ಡೆಫಿನೇಷನ್ನು ಇಂಟರ್ ರಿಲೇಷನ್ಶಿಪ್ ಹೊಂದಿದೆ. ಅಂದರೆ ಎಕ್ಸ್ ಒನ್ ಕಮ ಟೂ ಕಮ ತ್ರೀ ಕಮ ಫೋರ್ ಅನ್ನೋ ಸೆಟ್, ಅದರಲ್ಲಿ ಒನ್ ಬರ್ಕೊಂಡಿದ್ದೀನಿ, ಅದನ್ನು ಸಬ್ಸೆಟ್ ಅಂತ ಕರೀತಾ ಇದ್ದೀನಿ. ರೀಸನ್ ಏನ್ ಸರ್? ಎ ಅಂಡ್ ಎಕ್ಸ್ ಆರ್ ಎನಿ ಟೂ ಸೆಟ್ಸ್, ದಿಸ್ ಇಸ್ ನಾಟ್ ಎ ಡೆಫಿನೇಷನ್, ದಿಸ್ ಇಸ್ ಎಕ್ಸ್ಪ್ಲನೇಷನ್ ಟು ದಿಸ್ ಎಕ್ಸಾಂಪಲ್. ಡೆಫಿನೇಷನ್ ಏನು ಲೆಟರ್ಸ್ ಯೂಸ್ ಮಾಡಿದ್ರೆ ಆ ಲೆಟರ್ಸ್ ಬರ್ಕೊಳ್ಳಿ. ಇಫ್ ಎ ಅಂಡ್ ಎಕ್ಸ್ ಆರ್ ಎನಿ ಟೂ ಸೆಟ್ಸ್, A is said to be subset of X if every element of A is belongs to X. Yes, one belongs to X, hence it is a subset. ಅದೇ ರೀತಿ B, 1 comma 3 ತಗೊಳ್ತೇನೆ, this is also subset of this. ಅದೇ ರೀತಿ C, 1 comma 4 ತಗೊಳ್ತೇನೆ, this is a subset of this. ಅದೇ ರೀತಿ D, 1 ಕಾಮ 2 ಕಾಮ 4 ತಗೊಳ್ತೇನೆ, ದಿಸ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ದಿಸ್. ಅದೇ ರೀತಿ ಎಮ್ ಟಿ ಏನು ತಗೊಳ್ಳಲ್ಲ, ದಿಸ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ದಿಸ್. ಎಸ್, ಕ್ಯಾಚ್ ದಿಸ್ ಪಾಯಿಂಟ್, ಎಮ್ ಟಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅರ್ಥ ಆಗ್ತಿದ್ಯಾ? ಆಮೇಲೆ ಇ ತಗೊಳ್ಳೋಣ, 1 ಕಾಮ 2 ಕಾಮ 3 ಕಾಮ 4. ನೌ ಇ ಆಲ್ಸೋ ಸಬ್ಸೆಟ್ ಆಫ್ ಎಕ್ಸ್, ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಈಸ್ ಎಕ್ಸ್, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಈಸ್ ಬಿಲಾಂಗ್ಸ್ ಟು ಎಕ್ಸ್. ಬಟ್ ಆಲ್ ಎಲಿಮೆಂಟ್ಸ್ ಆರ್ ಕವರ್ಡ್ ಹಿಯರ್. ಆಗ್ಬೋದು ಸರ್? ಆಗ್ಬೋದು. ಕೆಲವೊಂದು ಎಲಿಮೆಂಟ್ಸ್ ಬಿಟ್ಟೋಗ್ಬೇಕು ಅಂತೇನಿಲ್ಲ, ಬಿಡಬೇಕು ಅಂತ ಯಾವ ಡೆಫಿನೇಷನ್ ಹೇಳಲ್ಲ. ನೋಡಿ, ಇಲ್ಲಿ 2, 3, 4 ಬಿಟ್ಟಾಕಿದ್ವಿ, ಬಿಟ್ಟರೆ ಸಬ್ಸೆಟ್ ಅಂತ ಯಾರು ಹೇಳ್ತಿಲ್ಲ. ಬಿಡ್ತೀಯೋ ಬರಿತೀಯೋ ನಮಗ್ ಗೊತ್ತಿಲ್ಲ. ನೀನು ಒಂದು ಸೆಟ್ನ ಸಬ್ಸೆಟ್ ಆಫ್ ಬೇರೆ ಸೆಟ್ ಅಂತ ಕರಿಬೇಕಾದ್ರೆ ನೀನು ಯಾವ ಸೆಟ್ನ ಸಬ್ಸೆಟ್ ಅಂತ ಕರಿತಾ ಇದೆಯೋ ಅದರಲ್ಲಿರೋ ಎಲಿಮೆಂಟ್ ಅದರಲ್ಲಿ ಇರಬೇಕಷ್ಟೇ, ಎಕ್ಸ್ಟ್ರಾ ಇರ್ಬೋದು, ಎಕ್ಸ್ಟ್ರಾ ಇರ್ಬೋದು. ಹಾಗಾದ್ರೆ ಆರ್ ಯು ಸಬ್ಸೆಟ್ ಆಫ್ ವರದಾದ್ರಿ ಕಾಲೇಜ್? ಎಸ್, ವರದಾದ್ರಿ ಕಾಲೇಜಲ್ಲಿ ನೀನೊಬ್ಬ ಸ್ಟೂಡೆಂಟು, ಸಬ್ಸೆಟ್ ಆಗ್ತೀಯ. ಆದರೆ ವರದಾದ್ರಿ ಕಾಲೇಜ್ ನಿನಗೆ ಸಬ್ಸೆಟ್ ಆಗುತ್ತಾ? ವರದಾದ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ ನಿಮ್ಮ ಮನೆಯಲ್ಲಿದ್ದಾರಾ? ತಪ್ಪು, ಇಲ್ಲ. ಯು ಆರ್ ಎ ಸ್ಟೂಡೆಂಟ್ ಆಫ್ ಎ ಸೆಕ್ಷನ್, ದೆನ್ ಯು ಆರ್ ಎ ಸಬ್ಸೆಟ್ ಆಫ್ ಎ ಸೆಕ್ಷನ್ ಅಂದರೆ ಮೀನಿಂಗ್ ಇದೆ. ಎ ಸೆಕ್ಷನ್ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಯು. ಎ ಸೆಕ್ಷನಲ್ಲಿರೋರೆಲ್ಲ ನಿಮ್ಮ ಮನೇಲಿ ನೆಕ್ಕಿದ್ದಾರೆ? ಇಲ್ಲ. ಅಲ್ಲಿಗೆ If you call it B as a subset of X, the working rule is the elements of B should be belongs to X. Then you say that B is subset of X. Extra idella sir 2 4 bekilla, extra irbaradu anta yav definition heltilla, irbodu. Alige illi baridirthakkanta ella subsets ene eradu vichitragalu enandre id heng sir idakke subset agutte. Finite set definition alli heltivu navu. ಫೈನೈಟ್ ಸೆಟ್ ಡೆಫಿನೇಷನ್ಲ್ಲಿ ಎಮ್ ಟಿ ಆರ್ ಎ ಸೆಟ್ ಕಂಟೈನಿಂಗ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಫೈನೈಟ್ ಸೆಟ್ ಅಂತ. ಈಗ ಇದರಲ್ಲಿರೋ ಇಲ್ಲಿ ಇಲ್ವಲ್ಲ ಸರ್ ಅನ್ನೋ ಡೌಟ್ ನಿಮ್ಮನ್ನು ಸಹಜವಾಗಿ ಕಾಡುತ್ತೆ, ಬಟ್ ಅದು ಪ್ರೂಫ್ಲೆಸ್ ರಿಸಲ್ಟ್. ಎವ್ರಿ ಸಬ್ಸೆಟ್, ಎವ್ರಿ ಎಮ್ ಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅದು ಯಾವ ರೀತಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಈಗ ನಮ್ಮ ಹತ್ರ ನಮ್ಮ ಡೆಫಿನೇಷನ್ ಪ್ರಕಾರ ನಾವು ಅರ್ಥ ಮಾಡ್ಕೊಂಡೋದಾದ್ರೆ ದೇರ್ ಆರ್ ಟೂ ಕಂಡೀಷನ್ಸ್. If every element of set A is the element of another set, given set is a subset of another set ಅಂತ ಹೇಳ್ತೀವಿ. ಇಲ್ಲಿ ಯಾವ ಎಲಿಮೆಂಟ್ ಇದರಲ್ಲಿ ಇಲ್ವಲ್ಲ ಸರ್ ಅನ್ನೋದು ಪ್ರೂಫ್ ಮಾಡೋಕ್ಕಾಗದೇ ಇದ್ರು ಕೂಡ ಡೆಫಿನೇಷನ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೆರ್ಸಿಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಎಮ್ ಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂದಮೇಲೆ ವಿ ಕಾಂಟ್ ಶೋ ಎಲಿಮೆಂಟ್ಸ್ ಆಫ್ ಸೆಟ್ ಎ ಈಸ್ ಇನ್ ಎಲಿಮೆಂಟ್ಸ್ ಆಫ್ ಎಕ್ಸ್, ಆ ರೀತಿ ಬರೋದಿಲ್ಲ ಇದು. ಅಲ್ಲಿಗೆ ಎಮ್ ಟಿ ಸೆಟ್ ಎಲ್ಲ ಸೆಟ್ಸ್ಗೂ ಸಬ್ಸೆಟ್ ಆಗುತ್ತೆ ಅನ್ನೋದು ಕಳೆದು ಬಿಡು, ಯು ಕಾಂಟ್ ಪ್ರೂವ್. ಆಮೇಲೆ ಇಲ್ಲಿ ನೋಡ್ರೆ
ಈ ರೀತಿ ಬರ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಬರೀಬಹುದು ಸರ್? ಕನ್ಫ್ಯೂಷನ್. ಒಂದು 8 ಬರೀತೀಯ, ಇನ್ನು ಬರಲ್ಲ ಅಷ್ಟೇ ಬಿಡು ಅಂತ ಕೂತಿರ್ತೀಯ ಪೆನ್ ಕೈಯಲ್ಲಿ ಇಟ್ಕೊಂಡು. ನಿನ್ನ ಫ್ರೆಂಡ್ ಬರ್ತಾನೆ, ಏಯ್ ಕಾಂಬಿನೇಷನ್ ಇಂಟರ್ಚೇಂಜ್ ಮಾಡೋ ಇನ್ನೂ ಬರ್ತವೆ ಅಂತ ಹೇಳಿಕೊಡ್ತಾನೆ. ಅವಾಗ ಇನ್ನೂ ಒಂದು ಸಿಗುತ್ತೆ, ಅವಾಗ ನಿನಗೆ ಡೌಟ್ ಇನ್ನೂ ಜಾಸ್ತಿ ಆಗುತ್ತೆ. ಅಯ್ಯೋ ನನಗೆ 8 ಸಿಕ್ತೆ, ನನ್ನ ಫ್ರೆಂಡಿಗೆ ಇನ್ನೂ ಒಂದು ಸಿಕ್ತೆ, ಹಾಗಾದರೆ ಇವ್ರ ಮುಖ ಮುಚ್ಚಿಕ್ಕೆ ಇನ್ನೂ ಸಿಗ್ತಾವೇನೋ ಇವೋ ಏನಪ್ಪ ಅನ್ನೋದು ಕನ್ಫ್ಯೂಷನ್ ಕಾಡ್ತದೆ ನಿಮ್ಮಲ್ಲಿ. ಆ ಕನ್ಫ್ಯೂಷನ್ಗೆ ನಾನೊಂದು ಫಾರ್ಮುಲಾ ಹೇಳ್ತೇನೆ. ಆ ಫಾರ್ಮುಲಾ ಅಲ್ಲಿ ಬರೋ ಅಷ್ಟು ಸಬ್ಸೆಟ್ಸೇ ಇಲ್ಲಿ ಬರ್ತವೆ ನಮಗೆ. ಏನು ಸರ್? ಇರಿ, ಆ ಫಾರ್ಮುಲಾ ಹೇಳೋದಕ್ಕಿಂತ ಮುಂಚೆ ಪವರ್ ಸೆಟ್ ಅನ್ನು ಡಿಫೈನ್ ಮಾಡಿಬಿಡ್ತೀನಿ. ವಾಟ್ ಈಸ್ ದಿಸ್? ಮೇನ್ ಸೆಟ್. ವಾಟ್ ಆರ್ ದಿಸ್? ಸಬ್ಸೆಟ್ಸ್. ಹೌ ಮೆನಿ ಕ್ವೆಶನ್ಸ್? ಕ್ವೆಶನ್ ನಂಬರ್ 1. ಇನ್ ಸಿಮಿಲರ್ ವೇ ಹೌ ಮೆನಿ ಸಬ್ಸೆಟ್ಸ್ ಆರ್ ಪಾಸಿಬಲ್? ಇಷ್ಟೇನಾ ಇನ್ನೂ ಬರೆಯೋಕ್ಕಾಗುತ್ತಾ? ಕ್ವೆಶನ್ ನಂಬರ್ 2. ಇವೆಲ್ಲ ಸಬ್ಸೆಟ್ಸ್ ಬರೆದ್ರೆ ನಮಗೇನಾದ್ರೂ ಯೂಸ್ ಇದೆಯಾ ಸರ್? ಎಸ್. ಈ ಎಲ್ಲ ಸಬ್ಸೆಟ್ಸ್ ಬರೆದು ಲಾಸ್ಟ್ಗೆ ಅವೆಲ್ಲ ಸೇರಿ ದೊಡ್ಡ ಬ್ರಾಕೆಟಲ್ಲಿ ಹಾಕಿದ್ರೆ ಏನೇನು ಸರ್ ಮಟ್ರೆ? 1 ಇದೊಂದು, ಆಮೇಲೆ 1,3 ಇದೊಂದು. ಏನು ಸರ್ ಇವು? ಸಬ್ಸೆಟ್ಸು. ಇದು ಸಬ್ಸೆಟ್ಸು. ಯಾವುದ್ರದ್ದು? ಎಕ್ಸ್. ಏನೆಲ್ಲ ಸಬ್ಸೆಟ್ಸ್ ಪಾಸಿಬಿಲಿಟೀಸ್ ಬರ್ತಾವೆ ನಮಗೆ ಅವೆಲ್ಲ ಕಂಡುಹಿಡಿದು ಬಿಟ್ಟು ಒಂದು ದೊಡ್ಡ ಸೆಟ್ಟಲ್ಲಿ ಹಾಕ್ಬಿಟ್ರೆ ಅದನ್ನು ನಾವು ಪವರ್ ಸೆಟ್ ಆಫ್ ಗಿವನ್ ಸೆಟ್ ಅಂತ ಕರಿತೀವಿ. ಈಗ ನಾನು ಎಕ್ಸ್ ಅಂತ ಬರೆದಿದ್ದೀನಿ, ಇಲ್ಲಿ ನಾನು ಕ್ಯಾಪಿಟಲ್ಲೇ ತಗೊಂಡ್ರೆ ಇಲ್ಲಿ ಕ್ಯಾಪಿಟಲ್ ತಗೊಳ್ತೀನಿ. ಪಿ ಫಾರ್ ಪವರ್. ಪವರ್ ಸೆಟ್ ಆಫ್ ಎಕ್ಸ್ ಡೆಫಿನೇಷನ್ ಪವರ್ ಸೆಟ್ ಆಫ್ ಎ ಇರ್ಬೋದು. ಅಂದರೆ ಅವನು ಎಕ್ಸ್ ಬದಲು ಎ ತಗೊಂಡಿರ್ತಾನೆ ಡೆಫಿನೇಷನಲ್ಲಿ. ಇನ್ನೊಂದು ಸಲ ಹೇಳಿಬಿಡಿ ಸರ್. ಈ ರೀತಿ ಸಬ್ಸೆಟ್ಸ್ ಎಲ್ಲ ಕಂಡುಕೋಬೇಕು, ಯಾವುದು ಬಿಡಬಾರ್ದು. ಸರ್ ಏನಾದರೂ ಬಿಟ್ಟೋಗಿದ್ರೆ ನಮಗೆ ಗೊತ್ತಿಲ್ದಿರ, ಅದಕ್ಕೆ ಒಂದು ಫಾರ್ಮುಲಾ ಹೇಳ್ತೀನಿ. ಎಲ್ರಿಲ್ಲಿ ನೋಡಿ ಪ್ಲೀಸ್, ಎಲ್ರಿಲ್ಲಿ ನೋಡಿ. 2 power m. ಏನು ಸರ್ ಈ ಫಾರ್ಮುಲಾ? ಇಟ್ ಗಿವ್ಸ್ ದಿ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಸೆಟ್ ವಿಚ್ ಹ್ಯಾವಿಂಗ್ ಎಂ ನಂಬರ್ ಆಫ್ ಎಲಿಮೆಂಟ್ಸ್. ಈಗ ನಮಗೆ ಎಂ ಎಷ್ಟು? 1,2,3,4 ನಂಬರ್ ಆಫ್ ಎಲಿಮೆಂಟ್ಸ್. ನಾನು ಲಾಸ್ಟ್ ನಂಬರ್ ಬರೀತಾ ಇಲ್ಲ. ಈವೆನ್ ದೋ ಎ ಬಿ ಸಿ ಡಿ ದಿಸ್ ಇಸ್ 4, ಈವೆನ್ ದೋ ಎಕ್ಸ್ ವೈ ಝಡ್ ಕಮ ಪಿ ದಿಸ್ ಇಸ್ 4, ಈವೆನ್ ದೋ ಪಿ ಕಮ ಕ್ಯೂ ಕಮ ಆರ್ ಕಮ ಎಸ್ ದಿಸ್ ಇಸ್ 4, ಅಲ್ಲಿಗೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಬರ್ತದೆ ಬರ್ತೀವಿ. ಲಾಸ್ಟ್ ನಂಬರ್ ಇಲ್ಲಿ ಬರ್ತದೆ ಅಂತ ಮೂರ್ಖರಾಗಬೇಡಿ. ಅಲ್ಲಿಗೆ ವಾಟ್ ಈಸ್ ಎಂ ಫಾರ್ ಹಿಯರ್? 4. 2 power 4 ಹೌ ಮಚ್? 16. 16 ಸಬ್ಸೆಟ್ಸ್ ಬರ್ತಾವಂತಿಂತಾವು. ದಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ನಂಬರ್ ಆಫ್ ಸಬ್ಸೆಟ್ಸ್ ಬಟ್ ನಾಟ್ ರೈಟ್ ಸಬ್ಸೆಟ್ಸ್. ಸಬ್ಸೆಟ್ ಅಲ್ಲಿ ಎಲಿಮೆಂಟ್ಸ್ ಬರೆಯೋದಕ್ಕೆ ಈ ಫಾರ್ಮುಲಾ ಯೂಸ್ ಆಗಲ್ಲ. ಇಂಥವು ಬರ್ಕೊಂಡು ಹೋದ್ರೆ ಎಷ್ಟು ಸಬ್ಸೆಟ್ ಸಿಗುತ್ತೆ ಅನ್ನೋದಕ್ಕೆ ಯೂಸ್ ಆಗುತ್ತೆ. ಸಿಲಬಸ್ ಅಲ್ಲಿ ಒಬ್ಬ ಕಂಡಕ್ಟರ್ ಎಷ್ಟು ಜನ ಇದ್ದಾರೆ ಬಸ್ಸಲ್ಲಿ ಅಂತ ಹೇಳ್ತಾನೆ ಹೊರತು ಅವ್ರು ಯಾರ್ಯಾರು ಅಂತ ಹೇಳಕ್ಕೆ ಅವ್ನಿಗೆ ಗೊತ್ತಿಲ್ಲ. ಅವ್ನು ಯಾವ ಊರು, ಏನು ಹೆಸರು, ಅವನಿಗೇನು ಸಂಬಂಧ. ಹಾಗೆ ಈ ಫಾರ್ಮುಲಾ ಹಾಕಿದ್ರೆ ಈ ರೀತಿ ಎಷ್ಟು ಸಬ್ಸೆಟ್ಸ್ ಬರ್ಕೋಬಹುದು ಅಂತ ಹೇಳ್ಕೊಡ್ತಾ ಹೊರತು ಸಬ್ಸೆಟ್ ಒಳಗೆ ಎಲಿಮೆಂಟ್ಸ್ ಬರೀರಿ ಅಂತ ಈ ಫಾರ್ಮುಲಾ ಹೆಲ್ಪ್ ಮಾಡಲ್ಲ. ಸೊ ದಿಸ್ ಫಾರ್ಮುಲಾ ಹೆಲ್ಪ್ ಅಸ್ ಟು ರೈಟ್ ದ ನಂಬರ್ ಆಫ್ ಸಬ್ಸೆಟ್ಸ್ ಬಟ್ ನಾಟ್ ಸಬ್ಸೆಟ್. ದಿಸ್ ಇಸ್ ಸಬ್ಸೆಟ್ ನಂಬರ್ ಎಷ್ಟು? 3. ದಿಸ್ ಇಸ್ ಸಬ್ಸೆಟ್ ನಂಬರ್ ಎಷ್ಟು? 4. ದಿಸ್ ಇಸ್ ಸಬ್ಸೆಟ್ ನಂಬರ್ ಎಷ್ಟು? 5. ದಿಸ್ ಇಸ್ ಸಬ್ಸೆಟ್ ನಂಬರ್ ಎಷ್ಟು? 6. ಆ ಥರ ಎಷ್ಟು ಬರೀಬೋದು ಅಂದ್ರೆ 16 ಬರೀಬೋದು ಅಂತ ಹೇಳ್ಕೊಡ್ತದೆ ಹೊರತು ಹೆಂಗ್ ಬರೆಯೋದು ಅನ್ನೋದು ಮಾತ್ರ ಫಾರ್ಮುಲಾ ಹೇಳ್ಕೊಡಲ್ಲ. ಪ್ಲೀಸ್ ಲಿಸನ್ ಕೇರ್ಫುಲಿ. ಅಲ್ಲಿಗೆ ಒಂದು ಸೆಟ್ಟಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಎನ್ಸ್ಕೋ, ಈ ಫಾರ್ಮುಲಾ ಅಲ್ಲಿ ಎಂ ಪ್ಲೇಸ್ ಅಲ್ಲಿ ಹಾಕು, ಅಲ್ಲಿ ಕೊಡೋ ನಂಬರು ಎಷ್ಟು ಸಬ್ಸೆಟ್ಸ್ ಬರೀಬೋದು ಅಂತ ಹೆಲ್ಪ್ ಮಾಡ್ತದೆ ಹೊರತು ಅವು ಯಾವ್ಯಾವು ಅಂತ ಬರೆದು ತೋರ್ಸಕ್ಕೆ ಇದಕ್ಕೆ ರೈಟ್ಸ್ ಇಲ್ಲ, ಇದ್ರ ಹೆಲ್ಪ್ ಮಾಡಲ್ಲ. ಅವು ಯಾವ್ಯಾವ ಅಂತ ನಮ್ಮ ಜವಾಬ್ದಾರಿ. ಆ ರೀತಿ ಎಲ್ಲ ಸಬ್ಸೆಟ್ಸು ಕಲೆಕ್ಟ್ ಮಾಡೋದು. ಎಷ್ಟು ಸಿಗ್ತಾವೆ ನಮಗೆ? 16 ಸಿಗ್ತಾವೆ ಈ ಫಾರ್ಮುಲಾ ಪ್ರಕಾರ. ಇಲ್ಲ 16 ಮೆನ್ಷನ್ ಮಾಡಬಾರ್ದು, ಇದೊಂದು ಇದೊಂದು, ಆ ರೀತಿ 16 ಅಂತ 16 ಮೆನ್ಷನ್ ಮಾಡೋದು ಅದು ಒಂದು ಎಲಿಮೆಂಟ್ ಆಗ್ಬಿಡುತ್ತೆ ಗೋಯಿಂದ, ಅವಾಗ ಹೊಟ್ಟೋಗ್ತೀಯ. ಆವಾಗ ಅದನ್ನ ಏನಂತ ಕರಿತೀವಿ? ಪವರ್ ಸೆಟ್ ಆಫ್ ಸೆಟ್ ಅಂತ ಕರಿತೀವಿ. ಆಯ್ತಾ? ಅಲ್ಲಿಗೆ ಎರಡು ವಿಚಾರ ಕಳ್ತೆ ಇವಾಗ ಸಬ್ಸೆಟ್ಸ್ ಅಂದ್ರೆ. ಡೆಫಿನೇಷನ್ ಆಯ್ತು, ಎ ಅಂಡ್ ಎಕ್ಸ್ ಆರ್ ಎನಿ ಟೂ ಸೆಟ್ಸ್. ಇಫ್ ಎ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಎವ್ರಿ ಎಲಿಮೆಂಟ್ ಆಫ್ ಎ ಬಿಲಾಂಗ್ಸ್ ಟು ಎಕ್ಸ್, ದೆನ್ ಇಟ್ ಇಸ್ ಸಬ್ಸೆಟ್. ಆ ವಿಚಾರ ನಾನು ಟೈಪ್ ಮಾಡಿ ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ. ಡಿ ಇಸ್ ಸೆಟ್ ಟು ಬಿ ಸಬ್ಸೆಟ್ ಆಫ್ ಎಕ್ಸ್. ಡಿ ಅಂಡ್ ಎಕ್ಸ್ ಆರ್ ಎನಿ ಟೂ ಸೆಟ್ಸ್. ಇಫ್ ಎವ್ರಿ ಎಲಿಮೆಂಟ್ ಆಫ್ ಡಿ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಎಕ್ಸ್, ದೆನ್ ಡಿ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್. ನೌ ಇ ಅಂಡ್ ಎಕ್ಸ್ ಆರ್ ಆಲ್ಸೋ ಸಬ್ಸೆಟ್ಸ್. ಎವ್ರಿ ಎಲಿಮೆಂಟ್ ಆಫ್ ಇ ಇಸ್ ಎಕ್ಸ್, ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ಎ. ಬಟ್ ನಿಮಗೆ ಡೌಟ್, ಸರ್
ಈ ಮತ್ತೆ ಎಕ್ಸ್ ಈಕ್ವಲ್ ಸೆಟ್ಸ್ ಆಗುತ್ತಾ? ಖಂಡಿತವಾಗ್ಲಾಗುತ್ತೆ. ಈ ಮತ್ತೆ ಎಕ್ಸ್ ಸಬ್ಸೆಟ್ಸ್ ಆಗುತ್ತೆ ಒಂದಕ್ಕೊಂದು, ಖಂಡಿತವಾಗ್ಲಾಗುತ್ತೆ. ಆಮೇಲೆ ಎಕ್ಸ್ ಇಸ್ ಸಬ್ಸೆಟ್ ಆಫ್ ಇ ಕೂಡ ಹೇಳ್ಬೋದಲ್ಲ ಸರ್? ಖಂಡಿತವಾಗ್ಲೂ ಹೇಳ್ಬೋದು. ಆಮೇಲೆ ಎ ಇಸ್ ಸಬ್ಸೆಟ್ ಆಫ್ ಇ ಹೇಳ್ಬೋದಲ್ಲ ಸರ್? ಹೇಳ್ಬೋದು. ಇ ಇಸ್ ಅ ಸಬ್ಸೆಟ್ ಆಫ್ ಡಿ ಹೇಳ್ಬೋದಾ? ತಪ್ಪು. ಇ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಡಿ. ಯಾಕೆ? ತ್ರೀ ಎಕ್ಸ್ಟ್ರಾ ಇದೆ, ಇಲ್ಲಿ ಬರೋದಿಲ್ಲ. ಬಟ್ ಡಿ ಇಸ್ ಅ ಸಬ್ಸೆಟ್ ಆಫ್ ಇ. ಆ ರೀತಿ ಅಲ್ಲಿಗೆ ಸಬ್ಸೆಟ್ ಅನ್ನ ನಾವು ಏನ್ರಿಂದ ಡಿನೋಟ್ ಮಾಡ್ತೇವಪ್ಪ ಇಲ್ಲಂದ್ರೆ, ಎ ಇಸ್ ಸಬ್ಸೆಟ್ ಆಫ್ ಎಕ್ಸ್, ಸಿ ಎಲ್ಲ ಅದು ಒಂಥರ ಸಬ್ಸೆಟ್ ಸಿಂಬಲ್, ಅದು ಸೆಟ್ಸ್ ಬಗ್ಗೆ ನಾಲೆಡ್ಜ್ ಇದ್ರೆ ನನಗೆ ಗೊತ್ತಾಗು. ಬಿ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಸಿ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಡಿ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಎವ್ರಿ ಸೆಟ್ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಇ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್. ಇಲ್ಲಿ ನೋಡಿ, ಇದನ್ನೇ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತೀನಿ. ಇನ್ನು ರಿಮೈನಿಂಗ್ ಮೂರನ್ನೇ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತೀನಿ. ನಾನೇ ಇಲ್ಲಿ ಇಲ್ಲಿ ಇವೆಲ್ಲದನ್ನ ಒಂದು ಗ್ರೂಪ್ ಮಾಡಿದ್ದೀನಿ, ಇದನ್ನೊಂದು ಗ್ರೂಪ್ ಮಾಡಿದ್ದೀನಿ. ಆ ಗ್ರೂಪಿಂಗ್ ಅಲ್ಲಿ ಇನ್ನೇನೋ ಹೊಸ ಸಬ್ಜೆಕ್ಟ್ ಕಳಿಸ್ಕೊಡ್ತೀನಿ ಇವಾಗ ನಾನು. ಈಗ ಏನೇನು ಕಲ್ತುಬಿಟ್ಟು ಸರ್ ಹೊಸ ಹೊಸ ಸಬ್ಜೆಕ್ಟು? ಒಂದು ಸೆಟ್ಗೆ ಸಬ್ಸೆಟ್ಸ್ ಬರೆಯೋದು ಯಾವ ರೀತಿ, ಇಷ್ಟು ಬರ್ತವೆ ಇಷ್ಟು. ಈಗ ಇದರಲ್ಲಿ ಮೂರು ಎಲಿಮೆಂಟ್ಸ್ ಇದ್ರೆ ಎಂಟೇ ಬರೋದು, ಅವಾಗ ನಾವು ಎಂಟೇ ಬರೆಯೋಕ್ಕಾಗೋದು. ಅರ್ಥ ಆಯ್ತಾ? ಅವು ಯಾವ್ಯಾವ ಅನ್ನೋದು ನೀನು ಬರೆಯೋದು, ಎಷ್ಟು ಬರೀಬೇಕು ಅನ್ನೋದು ಅದು ಫಾರ್ಮುಲಾ ಹೇಳ್ಕೊಡ್ತದೆ. ಆ ಸಬ್ಸೆಟ್ಸ್ ಎಲ್ಲ ಬರೆದಿದ್ದಾದ್ಮೇಲೆ ಆ ಸೆಟ್ಸನ್ನು ಮತ್ತೆ ಒಂದು ಬಿಗ್ ಸೆಟ್ ಒಳಗಡೆ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಪವರ್ ಸೆಟ್. ಅಲ್ಲಿಗೆ ಕಲೆಕ್ಷನ್ ಆಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1, 2, 3, 4 ಡಾಟ್ ಡಾಟ್ ಅಪ್ ಟು 16 ಕಲೆಕ್ಷನ್, ಅವೆಲ್ಲ ಕಲೆಕ್ಟ್ ಮಾಡಿದ್ವಂತೆ. ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಈಸ್ ನಥಿಂಗ್ ಬಟ್ ಪವರ್ ಸೆಟ್ ಆಫ್ ಎ ಸೆಟ್. ಕಲೆಕ್ಷನ್ ನೋಡಿ, ಇಲ್ಲಿ ಇಟ್ಟಿದ್ದೀವಿ ಎಲ್ಲ ಕಲೆಕ್ಟ್ ಮಾಡಿ. ಸೆಟ್ ಆಫ್ ಕಲೆಕ್ಷನ್, ಸಾರಿ, ಈ ಫ್ಲೋರ್ ಬ್ರಾಕೆಟ್ ಡೆಫಿನೇಷನ್ ಕವರ್ ಆಗಲಿಲ್ಲ. ಸೆಟ್ ಆಫ್ ಅಂದ್ರೆ ಈ ಸೆಟ್, ಕಲೆಕ್ಷನ್ ಆಫ್ ಅಂದ್ರೆ ಇವೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಏನಿವು ಸಬ್ಸೆಟ್ಟು? ಯಾವ್ದರ್ವು? ಎಕ್ಸ್. ಗೊತ್ತಾಗ್ತಿದ್ಯಾ? ಕಲೆಕ್ಷನ್ ಆಫ್ ದಿಸ್ ಬ್ರಾಕೆಟ್ ಮೀನಿಂಗ್ ಆಲ್ ಸಬ್ಸೆಟ್ಸ್ ಇವು ಆಫ್ ಎ ಸೆಟ್ ಇದರವು ಈಸ್ ಕಾಲ್ಡ್ ಇದನ್ನ. ಇವೆಲ್ಲ ಸಬ್ಸೆಟ್ಸ್ ಅಂತೆ, ಎಲ್ಲ ಕಲೆಕ್ಟ್ ಮಾಡ್ತಿದ್ವಂತೆ, ಒಂದು ಸೆಟ್ಟಲ್ಲಿ ಹಾಕ್ತಿದ್ವಂತೆ. ಆ ಸೆಟ್ಟನ್ನು ಪವರ್ ಸೆಟ್ ಆಫ್ ಎಕ್ಸ್, ಇಲ್ಲಿ ಎಕ್ಸ್ ಇದ್ರೆ ಎಕ್ಸ್, ಇಲ್ಲಿ ವೈ ಇದ್ರೆ ಪವರ್ ಸೆಟ್ ಆಫ್ ವೈ. ಯಾಕಂದ್ರೆ ಈ ಸಬ್ಸೆಟ್ಸ್ ಎಲ್ಲ ಎಕ್ಸ್, ಅದಕ್ಕೆ ನಾವು ಪವರ್ ಸೆಟ್ ಆ ಎಕ್ಸ್ಗೆ ಡಿಫೈನ್ ಮಾಡಬೇಕು. ಅರ್ಥ ಆಯ್ತಾ? ದ ಸೆಟ್ ಆಫ್ ಈ ಫ್ಲೋರ್ ಬ್ರಾಕೆಟ್ ಕವರ್ ಆಗೋಯ್ತು. ಕಲೆಕ್ಷನ್ ಆಫ್ ಆಲ್ ದ ಸಬ್ಸೆಟ್ಸ್, ನಾಟ್ ಓನ್ಲಿ ಸಮ್. ಸರ್ ನಾನು ಮೂರು ಬರೀತೀನಿ ಸರ್, ಅದು ಪವರ್ ಸೆಟ್ ಹಾಕಲ್ಲ. ಒಂದು ಸೆಟ್ಗೆ ಎಷ್ಟು ಸಬ್ಸೆಟ್ ಸಿಗ್ತಾವೋ ಫಾರ್ಮುಲಾ ಹಾಕ್ಕೊಂಡು ಅಷ್ಟು ಕಂಡಿಡಿದ್ಬೇಕು, ಒಂದು ಮಿಸ್ ಮಾಡಬಾರ್ದು. ಒಂದು ಮಿಸ್ ಮಾಡಿದ್ರೆ ಕೂಡ ಅದು ಪವರ್ ಸೆಟ್ ಆಗಲ್ಲ. ಅರ್ಥ ಆಯ್ತಾ? ದ ಕಲೆಕ್ಷನ್ ಆಫ್ ಆಲ್ ದಿ ಸಬ್ಸೆಟ್ಸ್ ಆಫ್ ಎ ಸೆಟ್, ಆಲ್ ಈಸ್ ಇಂಪಾರ್ಟೆಂಟ್. ಆಲ್ ಎಲ್ಲ, ಆಲ್ ದಿ ಸಬ್ಸೆಟ್ಸ್ ಆಫ್ ಎ ಗಿವನ್ ಸೆಟ್ ಈಸ್ ಕಾಲ್ಡ್ ಪವರ್ ಸೆಟ್. ಎಷ್ಟಿರ್ತಾವೆ ಸರ್ ಇದರಲ್ಲಿ ಅನ್ನೋದು ಕೂಡ ಈ ಫಾರ್ಮುಲಾನೇ ಹೇಳೋದು. ಅಲ್ಲಿಗೆ ಈ ಫಾರ್ಮುಲಾ ನಂಬರ್ ಆಫ್ ಸಬ್ಸೆಟ್ಸ್ಗೆ, ನಂಬರ್ ಆಫ್ ಸಬ್ಸೆಟ್ಸ್ ಪವರ್ ಸೆಟ್ ಆಗ್ತಾ ಇದೆ. ಅದಕ್ಕೋಸ್ಕರ 2 ಪವರ್ m 16 ಅನ್ನೋದು ನಂಬರ್ ಆಫ್ ಸಬ್ಸೆಟ್ಸ್ಗೂ ಯೂಸ್ ಆಗುತ್ತೆ, ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಯೂಸ್ ಆಗುತ್ತೆ. ಇಲ್ಲಿರೋವೆ ತಾನೆ ಇಲ್ಲಿ ಬರೆದಿರೋದು. ದೆನ್ ದಿಸ್ ಇಸ್ ದ ಫಾರ್ಮುಲಾ ವಿ ಕ್ಯಾನ್ ಯೂಸ್ ಇನ್ ಡಬಲ್ ವೇ, ಟು ವೇ, ಡ್ಯುಯಲ್ ವೇ. ಹೆಂಗೆ ಸರ್? ಹೌ ಮೆನಿ ನಂಬರ್ ಆಫ್ ಸಬ್ಸೆಟ್ಸ್ ಆರ್ ಪಾಸಿಬಲ್ ಅಂದಾಗ 16. ಅವನ್ನೇ ಇಲ್ಲಿ ಕಲೆಕ್ಟ್ ಮಾಡ್ತಿದ್ವಿ. ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಅಂದಾಗ ಪವರ್ ಸೆಟ್ ಇರೋ ಎಲಿಮೆಂಟ್ಸ್ ಸಬ್ಸೆಟ್ಸ್. ಅಲ್ಲಿಗೆ ನಂಬರ್ ಆಫ್ ಸಬ್ಸೆಟ್ಸ್ ಪವರ್ ಸೆಟ್ಸ್ ಒಂದು ಎಲ್ಲ ಸೇರಿ ಇದರಿಂದನೇ ಬರೋದು. ಅಲ್ಲಿಗೆ ಒಂದು ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ ಅನ್ನೋದನ್ನ ಈ ಫಾರ್ಮ್ಲ ತೋರಿಸುತ್ತೆ. ಎಂ ಅನ್ನೋದು ಕೊಟ್ಟಿರ್ತಕ್ಕಂಥ ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು. ಹೌದಾ? ಅಲ್ಲಿಗೆ ಸಬ್ಸೆಟ್ಸ್ ಅಂದರೆ ಮೀನಿಂಗ್ ಕೇಳಿದ್ರು, ಒಂದು ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸನ್ನ ಒಂದು ಎರಡು ಬಿಟ್ಕೊಂಡು ಬರ್ಕೊಂಡು ಹೋಗ್ತಾ ಇರೋದು. ಸರ್ ಎಲ್ಲ ಬರ್ಕೋಬಾರ್ದ? ಅದು ಒಂದು ಪಾಸಿಬಿಲಿಟಿ, ಬರ್ಕೋಬಹುದು. ಎಂಟಿ ಕೂಡ ಒಂದು ಪಾಸಿಬಿಲಿಟಿ, ಬರ್ಕೋಬಹುದು. ಮತ್ತೆ ಏನೆಲ್ಲ ಪಾಸಿಬಿಲಿಟಿ ಹುಡ್ಕೊಂಡು ಬರ್ಕೊಂಡು ಹೋಗ್ತಾ ಇರೋದು. ಇಫ್ ಯು ಆರ್ ರೈಟಿಂಗ್ ಆಲ್ ಸಬ್ಸೆಟ್ಸ್ ಇನ್ ಕರೆಕ್ಟ್ ಮ್ಯಾನರ್ ಅಪ್ ಟು 16 ದೆನ್ ಯು ಶುಡ್ ಸ್ಟಾಪ್. ಮತ್ತೆ 17th ಬರಲ್ಲ. ಸರ್ ಎಲ್ಲಾದ್ರೂ ಮಿಕ್ಕೋಗಿದ್ರೆ ಅದು ನಿನ್ನ ತಪ್ಪು, ಕಾಂಬಿನೇಷನ್ ಎಲ್ಲೋ ಮಿಕ್ಸ್ ಬಿಟ್ಟಿರ್ತೀವಿ, ಅದನ್ನು ಹುಡುಕೋಬೇಕಾಗುತ್ತೆ. ಅವನ್ನ ನಾವು ಬಸ್ ಸ್ಟ್ಯಾಂಡಲ್ಲಿ ಬರೆದ್ರೆ ಸಬ್ಸೆಟ್ಸ್ ಆಗುತ್ತೆ, ಒಂದು ಸೆಟ್ಟಲ್ಲಿ ಒಂದು ಮ್ಯಾನರಲ್ಲಿ ಬರೆದ್ರೆ ಪವರ್ ಸೆಟ್ ಆಗುತ್ತೆ. ಅಲ್ಲಿಗೆ ದಿಸ್ ಇಸ್ ನಾಟ್ ಎ ಪವರ್ ಸೆಟ್, ಯು ಶುಡ್ ಕಲೆಕ್ಟ್ ದೆಮ್ ಆಲ್ ಇನ್ ಎ ಸೆಟ್, ಅಗೈನ್ ಸೆಟ್, ಅಗೈನ್ ಸೆಟ್. ಕಂಡಿಡ್ಕೊಂಡು ಬಸ್ ಸ್ಟ್ಯಾಂಡ್ ಎಲ್ಲ ಫುಟ್ಪಾತ್ ಮೇಲೆ ಬಿಟ್ಟಾಕಿದ್ರೆ ಅದು ಪವರ್ ಸೆಟ್ ಆಗಲ್ಲ, ಅವು ಸಬ್ಸೆಟ್ಸ್ ಆಗ್ತವೆ.
ಈಗ ನೀನು ಕಂಡುಹಿಡ್ಕೊಂಡು ಸಬ್ಸೆಟ್ ಸೆಲ್ ಅಂತ ಹೇಳ್ಬಿಟ್ಟಾಕೆ ಸಬ್ಸೆಟ್ ಅಂತ ಕರಿಬಹುದು. ಅವನ್ನೆಲ್ಲ ತಂದು ಒಂದು ಸೆಟ್ಟಲ್ಲಿ ಜೋಡಿಸಿದ್ರೆ ಮಾತ್ರ ಅದಕ್ಕೆ ಹೆಸರು ಪವರ್ ಸೆಟ್ ಅಂತ ಬರುತ್ತೆ. ಅಲ್ಲಿಗೆ ಇವೆಲ್ಲ ಒಳಗಡೆ ಇರ್ತಕ್ಕಂಥ ಸೆಟ್ಸ್ ಎಲ್ಲ ಸಬ್ಸೆಟ್ಸ್ ಆಫ್ ಎಕ್ಸ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ದ ಕಲೆಕ್ಷನ್ ಆಫ್ ಕಲೆಕ್ಷನ್ ಅಂದ್ರೆ ಈ ಸೆಟ್ ಕವರ್ ಆಲ್ ದಿ ಸಬ್ಸೆಟ್ಸ್ ಆಫ್ ಎ ಸೆಟ್ ಈಸ್ ಕಾಲ್ಡ್ ಪವರ್ ಸೆಟ್ ಆಫ್ ಎಕ್ಸ್. ಇಲ್ಲಿ ಎ ಇದ್ರೆ ಪವರ್ ಸೆಟ್ ಆಫ್ ಎ, ಇಲ್ಲಿ ಕ್ಯಾಪಿಟಲ್ ಬಿ ಇದ್ರೆ ಪವರ್ ಸೆಟ್ ಆಫ್ ಕ್ಯಾಪಿಟಲ್ ಬಿ. ಹೌದಾ? ಎಸ್. ಇಲ್ಲಿ ಗ್ರೂಪಿಂಗ್ ಸ್ಟೋರಿ ಹೇಳ್ತಿದ್ದೆ, ಮರ್ತೋಗ್ಬಿಟ್ಟೆ. ಇಲ್ರಿ ಇಲ್ಲಿ ನೋಡಿ ಪ್ಲೀಸ್, ಎಕ್ಸ್ ಇಲ್ಲಿದೆ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ. ಇಲ್ಲಿ ಪ್ರಾಪರ್ ಸಬ್ಸೆಟ್ಸ್ ಅನ್ನ ನಾನು ಡಿಫೈನ್ ಮಾಡಕ್ ಹೋಗ್ತಾ ಇದ್ದೀನಿ. ಅದೇನು ಸರ್ ಪ್ರಾಪರ್ ಎಕ್ಸ್ಟ್ರಾ ಹೇಳ್ಕೊಡ್ಬಿಟ್ರು? ಹೌದು, ಇಂಪ್ರಾಪರ್ ಕೂಡ ಇದೆ. ಎರಡೂ ಅಟ್ ಎ ಟೈಮ್ ಕಲ್ತ್ಕೊಂಡೆ ಕನ್ಫ್ಯೂಷನ್. ನಾನು ಪ್ರಾಪರ್ನ ಮಾತ್ರ ಫಿಕ್ಸ್ ಮಾಡಿ ಹೇಳಿಸ್ತೀನಿ. ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ಇವೆಲ್ಲ ಸಬ್ಸೆಟ್ಸ್ ಯಾವುದಕ್ಕೆ? ಎಕ್ಸ್ಗೆ. ಇವೆಲ್ಲ ಪ್ರಾಪರ್ ಸಬ್ಸೆಟ್ಸಾ ಅನ್ನೋ ಕ್ವಶನ್ ಕೇಳ್ತೀನಿ ಇವಾಗ. ಅದೇನು ಸರ್ ವರ್ಕಿಂಗ್ ರೂಲ್, ನಮಗೆ ಗೊತ್ತಿಲ್ವಲ್ಲ ಪ್ರಾಪರ್ ಅಂದ್ರೆ ಏನು, ನೀವು ಹೇಳ್ಕೊಡ್ಲಿಲ್ಲ ಕ್ವಶನ್ ಕೇಳಿಬಿಟ್ರು. ಒಂದು ಸಬ್ಸೆಟ್ಟು ಒಂದು ಸೆಟ್ಗೆ, ಒಂದು ಸಬ್ಸೆಟ್ ಒಂದು ಸೆಟ್ಗೆ ಸೆಟ್ ಸಬ್ಸೆಟ್ ಆಗ್ತದೆ. ಇವಾಗ ದಿಸ್ ಇಸ್ ದ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ದಿಸ್, ಅದು ಪ್ರಾಪರ್ ಆಗುತ್ತಾ ಸರ್? ಕ್ಯಾಚ್ ದಿಸ್ ಪಾಯಿಂಟ್. ದಿಸ್ ಇಸ್ ದ ಸಬ್ಸೆಟ್ ಆಫ್ ದಿಸ್. ಇಫ್ ದಿಸ್ ಸೆಟ್ ನಾಟ್ ಈಕ್ವಲ್ ಟು ದಿಸ್ ದೆನ್ ಇಟ್ ಈಸ್ ಪ್ರಾಪರ್. ಅರ್ಥ ಆಗಲಿಲ್ಲ ಸರ್. ಈ ಸೆಟ್ಟು ಇದಕ್ಕೆ ಸಬ್ಸೆಟ್ ಆ, ಪಾಯಿಂಟ್ ನಂಬರ್ ಒನ್. ಹೌದು ಸರ್. ಇದು ಇದಕ್ಕೆ ಈಕ್ವಲ್ ಆಗಿದೆಯಾ? ಇಲ್ಲ ಸರ್. ಮೂರು ಇಲ್ಲಿದೆ, ಅಲ್ಲಿ ಮೂರಿದೆ, ಇಲ್ಲಿಲ್ಲ ಸರ್. ಅದಕ್ಕೆ ಇದು ಪ್ರಾಪರ್ ಆಗುತ್ತೆ. ಒಂದು ಸಬ್ಸೆಟ್ಟು ಇನ್ನೊಂದು ಜೊತೆ ಹೋಲಿಕೆ ಆದಾಗ ಈಕ್ವಲ್ ಬರಬಾರ್ದು, ಆವಾಗ ಅದು ಪ್ರಾಪರ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್, ಎಸ್. ದಿಸ್ ಇಸ್ ಪ್ರಾಪರ್, ಎಸ್. ದಿಸ್ ಇಸ್ ಪ್ರಾಪರ್, ಎಸ್. ದಿಸ್ ಇಸ್ ಆಲ್ಸೋ ಪ್ರಾಪರ್, ದಿಸ್ ಇಸ್ ಆಲ್ಸೋ ಪ್ರಾಪರ್. ವಾಟ್ ಅಬೌಟ್ ದಿಸ್? ಇದು ಇದಕ್ಕೆ ಸಬ್ಸೆಟ್ ಅಲ್ವಾ? ಖಂಡಿತವಾಗ್ಲೂ ಸಬ್ಸೆಟ್ ಸರ್. ಹಾಗಾದ್ರೆ ಪ್ರಾಪರ ಅಲ್ಲ, ಇವೆರಡು ಈಕ್ವಲ್ ಇದೆ. ಅಲ್ಲಿಗೆ ಡೆಫಿನೇಷನ್ ನೋಡಿ. ಎ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಬಟ್ ಎ ನಾಟ್ ಈಕ್ವಲ್ ಟು ಎಕ್ಸ್, ದೆನ್ ದಟ್ ಈಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್. ನೋಡು, ಎ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಎ ನಾಟ್ ಈಕ್ವಲ್ ಟು ಎಕ್ಸ್ ಬಿಕಾಸ್ ಒನ್ ಮಾತ್ರ ಇದೆ, ಟೂ ತ್ರೀ ಫೋರ್ ಇಲ್ಲ, ಅದಕ್ಕೆ ನಾಟ್ ಈಕ್ವಲ್. ಅಲ್ಲಿಗೆ ಇದೇನಿದು? ಪ್ರಾಪರ್ ಸಬ್ಸೆಟ್. ಆಮೇಲೆ ಬಿ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಬಿ ನಾಟ್ ಈಕ್ವಲ್ ಟು ಎಕ್ಸ್, ಹೆನ್ಸ್ ಪ್ರಾಪರ್. ಸಿ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಸಿ ನಾಟ್ ಈಕ್ವಲ್ ಟು ಎಕ್ಸ್, ಸಿ ಮತ್ತೆ ಎಕ್ಸ್ ಈಕ್ವಲ್ ಅಲ್ಲ. ಎಕ್ಸ್ ಸರ್, ಸಿ ಅಲ್ಲಿ ಒನ್ ಫೋರ್ ಇದೆ, ಇಲ್ಲಿ ಟೂ ತ್ರೀ ಎಕ್ಸ್ಟ್ರಾ ಇದೆ, ನಾಟ್ ಈಕ್ವಲ್ ಯಾವತ್ತಿಗಾಗಲ್ಲ, ಅದಕ್ಕೆ ನಾಟ್ ಈಕ್ವಲ್. ಅದೇನಾಗುತ್ತೆ ಸರ್? ಪ್ರಾಪರ್ ಸಬ್ಸೆಟ್. ಇ ಈಸ್ ಎ ಸಬ್ಸೆಟ್ ಆಫ್ ಎಕ್ಸ್, ಬಟ್ ಇ ಈಸ್ ಈಕ್ವಲ್ ಟು ಎಕ್ಸ್, ದಿಸ್ ಈಸ್ ಇಂಪ್ರಾಪರ್. ಶೋರ್ ಇಂಪ್ರಾಪರ್ ಸಬ್ಸೆಟ್ ಆಗುತ್ತದು. ಅಲ್ಲಿಗೆ ಒಂದು ಸಬ್ಸೆಟ್ ನ ಪ್ರಾಪರ್ ಅಂತ ಕರೀಬೇಕಾದ್ರೆ ಕಂಡೀಷನ್ ನಂಬರ್ ಒನ್, ಫಸ್ಟ್ ಆಫ್ ಆಲ್ ದಟ್ ಶುಡ್ ಬಿ ಎ, ದಿಸ್ ಇಸ್ ನಾಟ್ ಸಿ ಸಬ್ಸೆಟ್ ಸಿಂಬಲ್, ದಿಸ್ ಆರ್ ಅಂಡ್ ಆಲ್ ಸಬ್ಸೆಟ್ ಸಿಂಬಲ್ಸ್. ಫಸ್ಟ್ ಕಂಡೀಷನ್, ಇಟ್ ಶುಡ್ ಬಿ ಸಬ್ಸೆಟ್. ಸೆಕೆಂಡ್ ಕಂಡೀಷನ್, ಇಟ್ ಶುಡ್ ಬಿ ನಾಟ್ ಈಕ್ವಲ್ ಟು ಮೇನ್ ಸೆಟ್, ದೆನ್ ದಟ್ ಈಸ್ ಪ್ರಾಪರ್. ನೌ ಎ ಈಸ್ ಪ್ರಾಪರ್. ಬಿ ಇಸ್ ಸಬ್ಸೆಟ್ ಆಫ್ ಎಕ್ಸ್, ಬಟ್ ಬಿ ಇಸ್ ನಾಟ್ ಈಕ್ವಲ್ ಟು ಎಕ್ಸ್, ಹೆನ್ಸ್ ಬಿ ಇಸ್ ಪ್ರಾಪರ್. ಸಿ ಆಲ್ಸೋ ಪ್ರಾಪರ್. E is not a proper because E is a subset of X as well as E is equal to X. In that case, we call it as improper. ಅಲ್ಲಿಗೆ ನಿಮ್ಗೆ ನಿಮ್ಮ ನಾಲೆಡ್ಜ್ ಇಂದ ಒಂದು ಸೆಟ್ಗೆ ಎಷ್ಟು ಇಂಪ್ರಾಪರ್ ಸಬ್ಸೆಟ್ಸ್ ಬರ್ತವೆ? ಒಂದೇ. ಯಾಕೆ? ಅದೇ ಸೆಟ್ಟೇ, ಇನ್ನು ಉಳಿದಿದ್ದೆಲ್ಲ ಪ್ರಾಪರು. ಹಾಗಾದ್ರೆ ಪ್ರಾಪರ್ ಜಾಸ್ತಿ ಇರ್ತಾವ, ಇಂಪ್ರಾಪರ್ ಜಾಸ್ತಿ ಇರ್ತಾವ? ಪ್ರಾಪರ್ ಸಬ್ಸೆಟ್ಸ್ ಜಾಸ್ತಿ ಇರ್ತವೆ. ಇಂಪ್ರಾಪರ್ ಒಂದೇನ ಸರಿಗೂ ಸಿಗೋದು? ಹೌದು. ಇಸ್ ಈಕ್ವಲ್ಟ್ ಆಗಬೇಕಾದ್ರೆ ಇದಕ್ಕೆ ಇಸ್ ಈಕ್ವಲ್ಟ್ ಅದೇ ಬರೀಬೇಕು. ಅದೇ ಅಂದ್ರೆ ಒಂದೇ, ಒಂದು ಬಿಟ್ಟರೆ ಇನ್ನು ಬರೋದಿಲ್ಲ. ಹಾಗಾದ್ರೆ ಪ್ರತಿ ಒಂದು ಸೆಟ್ಗೆ ಎಷ್ಟು ಇಂಪ್ರಾಪರ್ ಸಬ್ಸೆಟ್ಸ್? ಪ್ಲೀಸ್ ಟೆಲ್ ಮೀ, ಓನ್ಲಿ ಒನ್. ದೆನ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸು? ಅಯ್ಯೋ, ಟೋಟಲ್ ಸಬ್ಸೆಟ್ಸ್ ಅಲ್ಲಿ ಒಂದು ತೆಗೆದಾಕೆ ಸರ್, ಟೋಟಲ್ ಸಬ್ಸೆಟ್ಸ್ ಎಷ್ಟು ನನಗೆ ಗೊತ್ತಿಲ್ವೇ? ಅದು ಇಲ್ಲೇ ಇದೆ. ಟೋಟಲ್ ಸಬ್ಸೆಟ್ಸ್ ಇದು ಮೈನಸ್ ಒನ್. ಈ ಎಮ್ ಅಲ್ಲಿ ತೆಗೆಯಬಾರ್ದು, ಒನ್ ಏಟ್ ಆಗ್ಬಿಡುತ್ತೆ ಈ ಪ್ರಾಬ್ಲಮ್ಗೆ. ಎಮ್ ಅಲ್ಲಿ ತೆಗೆದ್ರೆ ಟೂ ಪವರ್ ಎಮ್ ಅಂದ್ರೆ 16 ಮೈನಸ್ ಒನ್ 15, 15 ಪ್ರಾಪರ್ ಸಬ್ಸೆಟ್ಸ್ ಬರ್ತವೆ. ಅಲ್ಲಿಗೆ ದಿಸ್ ಇಸ್ ದ ಫಾರ್ಮುಲಾ ಟು ಕಲೆಕ್ಟ್ ಪ್ರಾಪರ್ ಸಬ್ಸೆಟ್ಸ್. ದಿಸ್ ಇಸ್ ದ ಫಾರ್ಮುಲಾ ಆಲ್ ಸಬ್ಸೆಟ್ಸ್.
ದಿಸ್ ಇಸ್ ದ ಫಾರ್ಮುಲಾ ಟು ಕಲೆಕ್ಟ್ ಪ್ರಾಪರ್ ಇಂಪ್ರಾಪರ್ ಒಂದೇ ಇರೋದು ತೆಗೆದಾಕ್ತೀನಿ ಒಂದೇ ಇರೋದು ಎಲ್ಲ ಸೆಟ್ಸ್ ಒಂದೇ ಬರೋದು ಅಲ್ಲಿಗೆ ದಿಸ್ ಇಸ್ ದ ಇಂಪ್ರಾಪರ್ ಸಬ್ಸೆಟ್ ಆಫ್ ದಿಸ್ ಸೊ ಎಲಿಮಿನೇಟ್ ದಿಸ್ ಅಂದ್ರೆ ಈ ಸೆಟ್ ಅಲ್ಲಿ ಕೊನೆಗಿದು ಬರುತ್ತೆ ಇಲ್ಲಿ ಕಲೆಕ್ಟ್ ಮಾಡಿದ್ರೆ ಅದು ಮುಚ್ಚಿಕೊಂಡ್ಬಿಟ್ರೆ 16ರಲ್ಲಿ 15 ಬರುತ್ತೆ 2^16 -1 15 ಆಯ್ತು ದಿಸ್ ಇಸ್ ದ ಫಾರ್ಮುಲಾ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ನಾಟ್ ಇಂಪ್ರಾಪರ್ ಇಂಪ್ರಾಪರ್ ಫಾರ್ಮುಲಾ ಇಲ್ಲ ಒಂದೇ ಅದು ಫಾರ್ ಎನಿ ಸೆಟ್ ಹೌ ಮೆನಿ ಇಂಪ್ರಾಪರ್ ಸೆಟ್ಸ್ ಆರ್ ಪಾಸಿಬಲ್ ಓನ್ಲಿ ಒನ್ ಇಂಪ್ರಾಪರ್ ಯಾವುದು ಈಕ್ವಲ್ ಇರೋದು ಇದಕ್ಕೆ ಈಕ್ವಲ್ ಒಂದೇ ಬರೆಯಕ್ಕಾಗೋದು ಎರಡು ಬರೀತೀನಿ ಎರಡು ಬರೆದ್ರೂ ಕೂಡ ಅದೇ ಕೌಂಟ್ ಮತ್ತೆ ಆಯ್ತಾ ಅಲ್ಲಿಗೆ ಸಬ್ಸೆಟ್ಸ್ ಬಗ್ಗೆ ತುಂಬಾ ಕಳಿಸಿದ್ದಾಯ್ತು ಸಬ್ಸೆಟ್ಸ್ ಬರೆಯೋದು ಹೇಗೆ ಸರ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಸೆಟ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಬಿಟ್ಟು ಬರ್ಕೊಂತಾರದು ಕೊನೆಗೆ ಎಲ್ಲ ಎಲಿಮೆಂಟ್ಸ್ ಬರೆದಾಕರು ಕೂಡ ಸಬ್ಸೆಟ್ ಆಗುತ್ತೆ ಆ ರೀತಿ ಎಷ್ಟು ಬರೀಬೇಕು ಸರ್ ಯೂಸಿಂಗ್ ಫಾರ್ಮುಲಾ 2^m ಅನ್ನೋದು ಇದರಲ್ಲಿ ಎಲಿಮೆಂಟ್ಸ್ ಆ ಸಬ್ಸೆಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಮತ್ತೆ ಒಂದು ಸೆಟ್ ಅಲ್ಲಿ ಹಾಕಿದ್ರೆ ಪವರ್ ಸೆಟ್ ಬರುತ್ತೆ ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಇಸ್ ಕಾಲ್ಡ್ ಪವರ್ ಸೆಟ್ ಡಿವೈಡೆಡ್ ಬೈ ಪಿ ಎಕ್ಸ್ ಇದ್ರೆ ಎಕ್ಸ್ ಎ ಇದ್ರೆ ಎ ಬಿ ಇದ್ರೆ ಬಿ ಅದರಲ್ಲಿ ಮತ್ತೆ ಬೈಫರ್ಗೇಷನ್ ಸಬ್ಸೆಟ್ಸ್ ಅಲ್ಲಿ ಪ್ರಾಪರು ಇಂಪ್ರಾಪರ್ ಎಲ್ಲ ಸಬ್ಸೆಟ್ಸ್ ಸೇರಿ ಒಂದೇ ಒಂದು ಇಂಪ್ರಾಪರ್ ಉಳಿದಿದ್ದೆಲ್ಲ ಪ್ರಾಪರ್ ಒಂದೇ ಒಂದು ಇಂಪ್ರಾಪರ್ ತೆಗೆದಾಕ್ರಿ ಉಳಿದಿದ್ದೆಲ್ಲ ಪ್ರಾಪರ್ ಅಷ್ಟು ಕಳಿತೀವಿ ಇವಾಗ ಅರ್ಥ ಆಗ್ತಿದ್ಯಾ ಮೆಮೊರಿ ಫುಲ್ ಅಂತ ತೋರಿಸ್ತಾ ಇದೆ 30 minutes ಆಗಿದೆ ಜಿ ಬಿ ಅಲ್ಲಿ 0.1 ಬಂದ್ಬಿಟ್ಟಿದೆ ಮೋಸ್ಟ್ಲಿ ಇನ್ನೇನೋ ಡಿಸ್ಕನೆಕ್ಟ್ ಆಗ್ಬೋದೇನೋ ಇನ್ನೊಂದು ವಿಡಿಯೋ ಮಾಡ್ತೀನಿ ಇಲ್ಲಿಗೆ ಇದನ್ನೆಲ್ಲ ಡೀಟೇಲ್ಡ್ ಆಗಿ ಇನ್ನೊಂದು ವಿಡಿಯೋ ಹೇಳ್ಕೊಡ್ತೀನಿ 36+20 minutes ಮತ್ತೆ ಈ ಕಂಪ್ಲೀಟ್ ಈ ಕ್ಲಾಸ್ 36 ಕ್ಲಾಸ್ ಆದ್ಮೇಲೆ ಇನ್ನೊಂದು 20 ಕ್ಲಾಸ್ ಕೆಳಗಡೆ ಕಳಿಸ್ತೀನಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು ಇಲ್ಲಿ ನಾನು ಪ್ರೀವಿಯಸ್ ಕ್ಲಾಸ್ದು ಕ್ಯಾಮರಾಲ್ಲಿ ಡಿಲೀಟ್ ಮಾಡಿದ್ರೆ ಕ್ಯಾಮರಾ ಆನ್ ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸ್ ನಿನ್ನೆದು ಸೆಕೆಂಡ್ ಪಿಯುಸದು ಸೆಕೆಂಡ್ ಪಿ ಯು ಸಿ ಕ್ಲಾಸ್ ಡಿಲೀಟ್ ಮಾಡಿದ್ರೆ ನನಗೆ ಜಿ ಬಿಗೆ ಉಳಿತಾ ಇತ್ತು ಅದು ನಾನು ಕನ್ವರ್ಟ್ ಮಾಡಿಬಿಟ್ಟು ಮೊಬೈಲಲ್ಲಿ ಹಂಗೆ ಹೇಳಿಸ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೆ 0.1 ಅಂತ ಇನ್ನೇನು ಕಟ್ ಆಗುತ್ತೆ ದಯವಿಟ್ಟು ಇಲ್ಲಿ 36 minutes +20 minutes ಹಾಕ್ತೀನಿ ವೆಯ್ಟ್ 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 ವೆಯ್ಟ್